ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಕಿತಾ ಶೆಟ್ಟಿ ವಿಸ್ತಾರ ಟಿವಿ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಹಬ್ಬ ಅಂದ್ರೆ ಅದು ನಮ್ಮ ಗೌರಿ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅದರ ಮಹತ್ವವೇನು ಯಾವ ರೀತಿಯಾಗಿ ಆಚರಿಸಬೇಕು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾ ಸಂಸ್ಥಾನದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳಾದ ಬ್ರಹ್ಮಾಂಡ ಗುರುಜಿ ಅವರು ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿಮಗೂ ಕೂಡ ಮೊದಲನೆಯದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಜಿ ಹಾರ್ದಿಕ ಶುಭಾಶಯಗಳು ಎಲ್ಲ ವೀಕ್ಷಕ ಬಾಂಧವರಿಗೆ ವಿಸ್ತಾರ ಮುಖಾಂತರವಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ಹಬ್ಬ ಬಂತಂದ್ರೆ ಸಾಕು ಎಲ್ಲರೂ ಸಣ್ಣೂರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಬಹಳ ಪವಿತ್ರವಾಗಿ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಹಬ್ಬ ಅಂತಾನೆ ಕರೀತಾರೆ ಬಹಳ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಈ ಹಬ್ಬವನ್ನ ಈ ಹಬ್ಬದ ಚಾಲ್ತಿ ಹೇಗೆ ಬಂತು ಈ ಹಬ್ಬದ ಮಹತ್ವವನ್ನ ತಿಳಿಸಿಕೊಡಿ ಕುರುಚಿ ಎಲ್ಲ ದೇವಾನಗರ ಭಕ್ತ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಅಸಾಧ್ಯ ಸಾಧಕ ಮತ್ಕಾರ್ಯ ಅಸಾಧ್ಯ ಪ್ರಭು ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಷಂ ಅನೇಕದಂತಂ ಭಕ್ತಾನಂ ಏಕದಂತು ಪಾಸ್ಮಹೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಲ್ಲ ವೀಕ್ಷಕ ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ತಾವೆಲ್ಲ ಬಂದಿರತಕ್ಕಂಥ ವೈಶಿಷ್ಟ್ಯತೆ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಗಲಿ ಅಂತ ಮಹಾಗಣಪತಿ ಹೇಗಿದೆ ಅಂದರೆ ಅಂಕಿತ ಎಲ್ರಿಗೂ ಗೌರಿ ಗಣೇಶ ಹಬ್ಬ ಅಂದರೆ ವರ್ಷ ವರ್ಷ ಬರ್ತಾ ಇರುತ್ತೆ ಪ್ರತಿಯೊಂದು ಮಾಧ್ಯಮದ ಮುಖಾಂತರ ಹೇಳ್ತಾನೆ ಇರ್ತೀವಿ ಹೇಳಿದ್ದೇ ಇದ್ದೀವಿ ಅಂದರೆ ಪ್ರತಿ ವರ್ಷವೂ ಸೇಮ್ ಹಬ್ಬ ಸೇಮ್ ರೀತಿಯಾದ ಪೂಜೆ ಪುನಸ್ಕಾರ ಆದರೆ ಒಂದೊಂದು ವರ್ಷ ಬೇರೆ ಬೇರೆ ದಿನಗಳ ಬಂದಾಗ ಬೇರೆ ಬೇರೆ ನಕ್ಷತ್ರಕ್ಕೆ ಬಂದಾಗ ಆತಂಕಗಳು ಬರತಕ್ಕಂಥದ್ದು ಏನಾದರೂ ಇದ್ದರೆ ಏನಾದರೆ ದೋಷಗಳೇನಾದರೂ ಆಗಿರ್ತಕ್ಕಂಥ ಪರಿಹಾರ ಮಾಡ್ಕೊಳ್ಳೋಕ್ಕೂ ಒಂದು ಒಳ್ಳೆಯ ದಿನ ಸಿಗುತ್ತೆ ಆದರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಮನುಷ್ಯನಿಗೆ ಕ್ರೋಧವೇ ಹೆಚ್ಚಾಗುವ ಸಮಯದಲ್ಲಿ ಈ ಸಲ ರಾಜ ಕುಜನಾಗಿರ್ತಾನೆ ಶನಿ ಮಂತ್ರಿಯಾಗಿದ್ದಾನೆ ಸೊ ಈ ಕುಜಾ ಮತ್ತು ಶನಿ ಏನು ಅಂದರೆ ಎಲ್ಲರೂ ಜೈಲಿಗೆ ಸೆರೆಮನೆಗೆ ಕಳಿಸ್ತಕ್ಕಂಥ ಅವಕಾಶಗಳೇ ಹೆಚ್ಚು ಮಾಡುತ್ತೆ ಅಪವಾದ ಅಪಕೀರ್ತಿಗಳು ಕೊಡ್ತಕ್ಕಂಥ ಹೆಚ್ಚು ಮಾಡುತ್ತೆ ಆ್ಯಕ್ಸಿಡೆಂಟ್ಸ್ ಹೋಲ್ಸೇಲಾಗಿ ಕೊಡ್ತಕ್ಕಂಥದ್ದು ಹೆಚ್ಚು ಮಾಡುತ್ತೆ ಈ ಸಲ ಗಣಪತಿ ಹಬ್ಬ ಬಂದಿರತಕ್ಕಂಥದ್ದು ಭಾಳ ವಿಶೇಷ ಅಂದರೆ ಶನಿವಾರ ದಿವಸ ಬಿದ್ದಿರೋದು ಎಷ್ಟೋ ವರ್ಷಗಳ ನಂತರ ಶನಿವಾರ ಬಿದ್ದಿರತಕ್ಕಂಥ ಈ ನಕ್ಷತ್ರ ಹೇಗಿದೆ ಅಂದರೆ ಭಾದ್ರಪದ ಮಾಸ ಚೌತಿ ಎಂದು ಅಂತ ಕರಿತೀವಿ ಇದು ಈ ಭಾದ್ರಪದ ಮಾಸದ ಶನಿಯ ಪರಿವರ್ತನೆ ಅಂದರೆ ಈ ಸಲಿದ ಮಂತ್ರಿನೂ ಅವನೇ ಆಗಿರೋದ್ರಿಂದ ಕೇತು ಶನಿ ಇಬ್ಬರು ಮಿತ್ರರು ಅಂತ ಕರಿತೀವಿ ಸೊ ಏನು ಮಾಡ್ತೀವಿ ನೀರು ಜಲಕಂಠಂ ಪರಿವರ್ತನ ಅಂತ ಜಲಕಂಠದಲ್ಲಿ ಎಲ್ರಿಗೂ ಜಲದಿಂದ ತೊಂದರೆಗಳಾಗತ್ತೆ ಇಡೀ ಭೂಮಂಡಲಕ್ಕೆ ಜಲದಿಂದ ಕಂಟಕಗಳು ಹೆಚ್ಚಾಗತ್ತೆ ನೀರಿನಿಂದ ಆತಂಕಗಳತ್ತೆ ವಾಟ್ರ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಕೆಮ್ಮು ಕಫಗಳು ಹೆಚ್ಚು ಮಾಡುತ್ತೆ ಎಲ್ಲರಿಗೂ ಸ್ಕಿನ್ ಡಿಸೀಸಸ್ ತೊಂದರೆ ಮಾಡುತ್ತೆ ಸಣ್ಣ ಪುಟ್ಟ ಏಟುಗಳಿಗಿಂತ ಜಾಸ್ತಿ ಏಟುಗಳು ಬೀಳುತ್ತೆ ಚಿಕ್ಕ ವಯಸ್ಸವರು ಕುಬ್ಜ ಅಂತ ಕರಿತೀವಿ ರಾಹು ಕೇತುಗೆ ಎದುರು ಭಾಗದಲ್ಲಿ ರಾಹು ಸೊ ಕುಬ್ಜ ಅಂದರೆ ಚಿಕ್ಕ ವಯಸ್ಸಲ್ಲೇ ಭಾಳಷ್ಟು ಜನ ಸಾಯ್ತಾರೆ ಆಮೇಲೆ ಶನಿ ಕೇತು ಇದ್ದರೆ ಹೋಲ್ಸೇಲ್ ಅಂತ ಕರಿತೀವಿ ಅಂದರೆ ಕೆಟ್ಟದಾದರೂ ಸ್ವಲ್ಪ ಆಗಲ್ಲ ದೊಡ್ಡದಾಗತ್ತೆ ಒಳ್ಳೆಯದಾದರೂ ದೊಡ್ಡದಾಗತ್ತೆ ಹಾಗೆ ಕೆಟ್ಟದು ಗಜಕೇಸರಿ ಯೋಗದಷ್ಟು ದೊಡ್ಡದಾಗಿ ಹೋಲ್ಸೇಲಾಗಿ ಸಾಯ್ತಾರೆ ಜನ ಅಂದರೆ ಅಂದರೆ ಇಬ್ಬರು ಸತ್ರು ಮೂರು ಜನ ಸತ್ರು ಅಲ್ಲ ಲಕ್ಷಾಂತರ ಜನ ಸಾಯ್ತಕ್ಕಂಥ ಅವಕಾಶಗಳು ಸೊ ಯಾರು ಬರ್ತಾರೆ ಅಂದರೆ ವೆನ್ ಆಲ್ ಡೋರ್ಸ್ ಆರ್ ಕ್ಲೋಸ್ಡ್ ಒನ್ ವಿಂಡೋ ವಿಲ್ ಬಿ ಓಪನ್ ಒಂದು ಪುಟ್ಟದಾಗಿರ್ತಕ್ಕಂಥ ಆದರೂ ನಮಗೆ ಬಾಗಿಲು ತೆಗಿಯತ್ತೆ ಅಂತ ಸೊ ಅದರಿಂದ ಎಲ್ಲ ವೀಕ್ಷಕ ಬಾಂಧವರು ಈ ಸಲ ಗೌರಿ ಗಣಪತಿ ಹಬ್ಬ ಬಂದಾಗ ಗೌರಿ ಈ ಸಲ ಬಂದಿರತಕ್ಕಂಥದ್ದು ಶುಕ್ರವಾರ ಬಿದ್ದಾಳೆ ಮಂಗಳ ಗೌರಿ ಗೌರಿ ಮಂಗಳ ಗೌರಿ ಅಂತ ಹೇಳಿ ಸೊ ಬಾರಮ್ಮ ಗೌರಿ ಅಂದರೆ ಎಲ್ರಿಗೂ ಹೆಣ್ಣು ಮಕ್ಕಳಿಗೆ ಅಬ್ಬ ತವ್ರ ಮನೆಗೆ ಬಂದ್ವಾ ಭಾಳ ಸಂತೋಷ ಇಂಥ ಒಂದು ತವರ್ ಮನೆಗೆ ನಾವು ಬಂದು ಸೇರ್ಕೊಂಡ್ವಾ ಅನ್ನೋದೇ ಭಾಳ ಮುಖ್ಯ ಸೊ ಇಂಥ ಒಂದು ತವ್ರ ಮನೆಗೆ ನಾವೆಲ್ಲ ಆಚರಿಸ್ಕೊಳ್ತಕ್ಕಂಥ ಹೆಣ್ಣು ಮಕ್ಕಳ ಹಬ್ಬ ಈ ಗೌರಿ ಹಬ್ಬ ವರಮಾಲಕ್ಷ್ಮಿ ಹಬ್ಬಕ್ಕೇನೋ ಆಹಾ ಪಟ್ ಸೀರೆ ಅಂದರೆ ಎಲ್ಲ ರೇಷ್ಮೆ ಸೀರೆಗಳನ್ನ ಉಟ್ಕೊಂಡು ಫಸ್ಟ್ ಕ್ಲಾಸಾಗಿ ಓಡಾಡ್ಕೊಂಡು ಇರ್ತೀರ ಗೌರಿ ಹಬ್ಬ ಮಡಿ ಆಚರಣೆಗಳಲ್ಲೇ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು ಎರಡನೇದಾಗಿ ಮರದ ಬಾಗಿನ ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅವ್ರ ಮನೆಗೆ ಬಂದರೆ ಮರದ ಬಾಗಿನ ಈ ಮರದ ಬಾಗಿನ ಗೌರಿ ಗಣೇಶ ಹಬ್ಬಕ್ಕಿಂತ ಗಂಗೆ ಗೌರಿಗೆ ಸಮ್ಮಿತವಾಗಿರ್ತಕ್ಕಂಥದ್ದು ಜಾನುಪುತ್ರಿ ಹಿಂ ನದಿ ಶ್ರೇಷ್ಠಾಂ ಶುಭ್ರಂ ಮಕರ ವಾಹನಂ ಗಂಗಾ ಅದೇ ಈ ಗಂಗಾದೇವಿ ಸ್ಮರಣೆಗೆ ಗೌರಿಗೂ ಗಲಟೆಗಳಾಗ್ಬಿಡಿರುತ್ತೆ ಕೈಲಾಸದಲ್ಲಿ ಆಗ ಪರಮೇಶ್ವರನು ಶಾಪ ಹಾಕ್ತಾನೆ ನೀವಿಬ್ಬರು ಬರೀಗೆ ಕಿತ್ತಾಡ್ತಾ ಇದ್ದರೆ ನೀವಿಬ್ರು ಯಾವತ್ತು ಮಿತ್ರರಾಗ್ತಿರೋ ಭೂಲೋಕ ಕಲ್ಲಿವರೆಗೂ ಮಿತ್ರರಾಗಿ ನೀವುಗಳು ಹುಟ್ಟಿ ಒಂದೇ ಊರಲ್ಲಿ ಅಲ್ಲದೆ ಇದ್ದರೂ ಬೇರೆ ಬೇರೆ ಊರಲ್ಲಿದ್ದವರು ಒಬ್ರಿಗೊಬ್ರು ಭಾಳ ಪಟ್ಟು ತದನಂತರ ನೀವು ಕೈಲಾಸಕ್ಕೆ ಬರಬೇಕು ಅಲ್ಲಿವರೆಗೂ ನಿಮಗೆ ಶಾಪ ಭೂಲೋಕ ಕೊಟ್ಟುಬಿಡಿ ಅಂತ ಅಂಥ ಒಂದು ಗಂಗೆ ಗೌರಿಯ ವಿಶೇಷವಾಗಿರತಕ್ಕ ಸಂದರ್ಭ ಡಾಕ್ಟರ್ ರಾಜ್ಕುಮಾರ್ ಪಿಚ್ಚರ್ ತಾವೆಲ್ಲರೂ ನೋಡಿರ್ತಕ್ಕಂಥದ್ದು ಗಂಗೆ ಗೌರಿ ಮಾಡಿರ್ತಕ್ಕಂಥದ್ದು ಲೀಲಾವತಿ ಭಾರತೀಯವ್ರು ಮಾಡಿದ್ದು ಭಾಳ ಸಂತೋಷವಾಗಿ ಯಾಕೆಂದರೆ ಆ ಗಂಗೆ ಪೂಜೆ ಮಾಡ್ತಾ ಇದ್ದರೆ ಗೌರಿಗೆ ತುಂಬ ಇಷ್ಟ ಗೌರಿ ಬ್ರಾಹ್ಮಣರ ಮನೆ ಹುಡ್ತಾಳೆ ಇವಳು ಮಸ್ತಿ ಕಂದಿಯಾಗಿ ಬೆಸ್ತ್ರ ಮನೇಲಿ ಹುಡ್ತಾಳೆ ಇವರಿಬ್ಬರಿಗೂ ಏನಂದ್ರೆ ಒಬ್ಬರ ಮನೇಲೆ ಬಾಂಧವ್ಯ ಫ್ರೆಂಡ್ಶಿಪ್ ಬೆಳೆಯುತ್ತೆ ಇವಳು ಮರದ ಭಾಗದಲ್ಲಿ ಮೆತ್ತಿಗೆ ಅವಳಿಗೋಸ್ಕರನೇ ತಂಬಿಟ್ಟು ಚಿಗ್ಲಿ ಉಂಡೆ ಎಲ್ಲ ಮಾಡಿ ಕಳಿಸ್ತಾಳೆ ಮರದ ಭಾಗದಲ್ಲಿ ಅಂದರೆ ನಾನು ಮರದ ಭಾಗನ ಇದ್ದೀನಿ ಅಂತ ಪೂಜೆ ಮಾಡೋಲ್ಲ ಅದನ್ನು ಕಳಿಸೋದೇ ನನ್ನ ಗಂಗೆಗೋಸ್ಕರ ಅಂತ ಸೊ ಅವಳು ಆ ಕಡೆ ಇರ್ತಾಳೆ ಇವಳು ಈ ಕಡೆ ತೀರದಲ್ಲಿರ್ತಾಳೆ ಮೆತ್ತಗೆ ಕೊಟ್ಬಿಡೋದು ಅವಳು ಅದೆಲ್ಲ ಮರದ ಭಾಗನ ತೆಗೆದು ಅವ್ನು ನಮ್ಮ ಮಕ್ಕ ಕಳಿಸುತ್ತ ಮೆತ್ತಿಗೆ ಅದನ್ನು ತೊಗೊಂಡು ತಿನ್ನೋದು ಸೌತೆಕಾಯಿ ತುಂಬ ಇಷ್ಟ ಗಂಗೆಗೆ ವಾಸನೆ ತರಕಾರಿಗಳು ತುಂಬ ಇಷ್ಟ ಗಂಗೆಗೆ ವಾಸನೆ ತರಕಾರಿಗಳು ಅಂದರೆ ಗಬ್ಬು ವಾಸನೆ ಬಂದಿದೆ ಅಂತಲ್ಲ ಯಾವ ತರಕಾರಿನ ಹೆಚ್ಚುತ್ತೀವೋ ಅದರಲ್ಲಿ ವಾಸನೆ ಬರ್ತಾ ಇರೋದು ಗಂಗೆಗೆ ತುಂಬ ಇಷ್ಟ ಬೆಸ್ತ್ರವಳು ಅಂದರೆ ಆ ವಾಸನೆಗಳು ಮೀನಲ್ಲಿದ್ದಾಗ ಆ ಮೀನ್ ವಾಸನೆ ಹೆಂಗಿರುತ್ತೋ ತರಕಾರಿನಲ್ಲಿ ಸೌತೆಕಾಯಿ ಹೆಚ್ಚಿದಾಗ ಒಂಥರ ವಾಸನೆ ಬರುತ್ತೆ ಕೋಸು ಹೆಚ್ಚಿದಾಗ ಒಂಥರ ಬರುತ್ತೆ ಹೂ ಕೋಸು ಹೆಚ್ಚಿದಾಗ ಬರುತ್ತೆ ನವಿಲು ಕೋಸು ಹೆಚ್ಚಿದಾಗ ಬರುತ್ತೆ ಮುಲ್ಲಂಗಿ ಹೆಚ್ಚಿದಾಗ ಬರುತ್ತೆ ಈ ವಾಸನೆ ಪರಿವರ್ತನೆ ಆಗೋಕ್ಕೆ ಪರಿಮಳ ಆಗಬೇಕು ಸೊ ಮರದ ಭಾಗದಲ್ಲಿ ಮಂಗಳ ದ್ರವ್ಯಂ ಸಮರ್ಪಯಾಮಿ ಸೊ ಇವಳು ಒಂದು ಬ್ರಾಹ್ಮಣರ ಕುಟುಂಬದ ಹುಟ್ಟಿದಾಗ ತಂಬಿಟ್ಟು ಮಾಡಿ ಅವಳಿಗೋಸ್ಕರ ಕಳ್ಸೋಣ ಒಂದು ದೀಪ ಸೊ ಇದೆಲ್ಲ ಒಂದು ವಾಡಿಕೆ ಏನಾಗಿದೆ ಜಾತಿ ಮತ ಜಗತ್ತಲ್ಲಿ ಮರ್ತು ಹೋಗಿ ನಾವೆಲ್ಲ ಒಂದೇ ಅನ್ನೋ ಭಾವನೆ ಆ ಕಾಲದಲ್ಲಿ ಇತ್ತು ಸೊ ಇಂಥ ಒಂದು ಭಾವನೆ ಜನಗಳು ತುಂಬಕ್ಕೋಸ್ಕರ ನೀನು ಆ ಕೀಳು ಜಾತಿ ಮೇಲ್ಜಾತಿ ಅಂತ ಅನ್ನಬಾರ್ದು ಜಗತ್ತಲ್ಲಿ ಎರಡೇ ಜಾತಿ ಒಂದು ಸ್ತ್ರೀ ಮತ್ತು ಪುರುಷ ಈ ಗಂಗೆ ಗೌರಿ ಕಾನ್ಸೆಪ್ಟ್ ಹೇಗೆ ಬಂತು ಅಂದರೆ ಸಾಕ್ಷಾತ್ ಜಗತ್ತಲ್ಲಿ ಎಷ್ಟು ಮಾಸಗಳು ಚೆನ್ನಾಗಿರುತ್ತೆ ಶ್ರೇಷ್ಠ ಅಂತೆ ನಾಲ್ಕು ಮಾಸಗಳು ಹನ್ನೆರಡು ಮಾಸಗಳಲ್ಲಿ ನಾಲ್ಕು ಮಾಸ ತುಂಬ ಶ್ರೇಷ್ಠ ಹೆಂಗೆ ಅಂದರೆ ಕಾ ಮಹಿನ ಉತ್ತರಾಯಣ ಪುಣ್ಯಕಾಲ ದಕ್ಷಿಣಾಯಣ ಪುಣ್ಯಕಾಲ ಉತ್ತರಾಯಣ ಪುಣ್ಯ ಕಾಲದ್ದೆಲ್ಲ ವಿಷ್ಣುವುದು ದಕ್ಷಿಣಾಯಣ ಅಂದರೆ ಶಿವನ್ದು ಆದರೆ ಉತ್ತರಾಯಣದಲ್ಲಿ ವಿಷ್ಣುವುದು ಪೂಜೆ ಮಾಡೋದಕ್ಕಿಂತ ಪೂಜೆ ಜಾಸ್ತಿ ದಕ್ಷಿಣಾಯಣದಲ್ಲಿ ಅವಂದೇ ಆಗಿದ್ರು ವಿಷ್ಣು ಪೂಜೆಗಳು ಜಾಸ್ತಿ ಮಾಡ್ತಕ್ಕಂಥದ್ದು ಸೊ ಇವನ್ ಪೂಜೆ ಆದರೆ ಇವನ್ ಪೂಜೆ ಮಾಡಿದ್ರೆ ಅವ್ನಿಗೆ ಇಷ್ಟ ಅವನ ಪೂಜೆ ಇವ್ನ ಮಾಡಿದ್ರೆ ಇಷ್ಟ ಅದಕ್ಕೆ ಎಲ್ಲ ವೀಕ್ಷಕರಿಗೆ ಏನು ಅಂದರೆ ಸಾವನ್ಕಾಮಹಿನ ಪ್ರಥಮ ಸಾವಂಕಾಮಹಿನಂದರೆ ಬೊಂಬ ಭೋಲೆನಾಥ್ ಅವ್ನಿಗೆ ತುಂಬ ಇಷ್ಟ ಎರಡನೇದು ಭಾದ್ರಪದ ಮಾಸ ಈ ಭಾದ್ರಪದ ಮಾಸದಲ್ಲಿ ತಾಯಿ ಮಗ ಇಬ್ಬರು ಬಂದ್ಬಿಡ್ತಾರೆ ಗಣೇಶ ಗೌರಿ ಇನ್ನು ಉಳಿದಿರ್ತಕ್ಕಂಥದ್ದು ಎರಡು ಮಾಸ ಅದರಲ್ಲಿ ಇನ್ನು ಮಾಸ ಅಂದರೆ ಶಿವನಿಗೆ ಒಂದು ರಾತ್ರಿ ಆದರೆ ಗೌರಿಗೆ ಜಗನ್ಮಾತೆಯಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸ ಸರಸ್ವತಿ ನವರಾತ್ರಿ ಇವನು ಒಂದು ರಾತ್ರಿ ಆದರೆ ಅವಳಿಗೆ ಒಂಬತ್ತು ಶರ ನವರಾತ್ರಿಗಳು ಅದಾದ ಮೇಲೆ ಕೊನೆಯದಾಗಿ ಕಾರ್ತಿಕ ಮಾಸದಲ್ಲಿ ಸುಬ್ರಹ್ಮಣ್ಯೋಹ ಸುಬ್ರಹ್ಮಣ್ಯ ಅಂದರೆ ಶರವಣ ಭವ ಆರು ಅರಿಷಡ್ವರ್ಗಳು ಕಾಮ ಕ್ರೋಧ ಲೋಭ ಮೋಹ ಮಾದ ಮತ್ಸರ ಈ ಅರಿಷಡ್ವರ್ಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಈ ಒಂದು ಎಂಟೈರ್ ಫ್ಯಾಮಿಲಿ ತಂದೆ ಇಬ್ಬರು ಮಕ್ಕಳು ಸಮೇತ ತಾಯಿ ಎಲ್ಲರೂ ಬಂದ್ಬಿಡ್ತಕ್ಕಂಥ ಈ ನಾಲ್ಕು ಮಾಸಗಳು ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ವೀಜ ಮಾಸ ಕಾರ್ತಿಕ್ ಮಾಸ ಸೊ ನೀವು ಹಬ್ಬ ಆಚರಿಸ್ಬೇಕಾದ್ರೆ ಚಾತು ಮಾಸ ಅಂತ ಕರಿತೀವಿ ರೈನಿ ಸೀಸನ್ ಸೊ ಈ ಸಮಯದಲ್ಲಿ ಈ ಹಬ್ಬ ಬಂದಾಗ ಹೆಣ್ಣು ಮಕ್ಕಳಿಗೆ ಸೌಂದರ್ಯವಾಗಿರ್ತಕ್ಕಂಥ ಅನುಕೂಲ ಈ ಗೌರಿ ಹಬ್ಬ ಏನಕ್ಕೆ ಗೊತ್ತಾ ಅಂಕಿತ ಮಾಡೋದು ಆ ಗೌರಿ ಹಬ್ಬದಲ್ಲಿ ಮರದ ಭಾಗನ ಕೊಡೋದೇ ಉದ್ದೇಶ ಏನಂದರೆ ಅಳಿಯಂದ್ರಿಗೆ ಮದುವೆ ಆಗಿರೋ ಹೆಣ್ಣುಮಕ್ಕಳು ಅಳಿಯಂದ್ರ ಮನೆಗೆ ಹೋದಾಗ ಸಂಕ್ರಾಂತಿ ಹಬ್ಬ ಬರುತ್ತೆ ಸಂಕ್ರಾಂತಿಗೆ ನಿನಗೆ ಪ್ರತಿ ವರ್ಷ ಅಳಿಯನಿಗೆ ಮರದಕ್ಕೆ ಕೊಡಬೇಕು ಅವನು ಅಕ್ಕಿ ಸೇರಬೇಕು ಆ ಫಸಲ್ ಬರುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಅದಕ್ಕೆ ತವ್ರ ಮನೆ ಇವಳು ಬರ್ತಾಳೆ ಪೂಜೆ ಮಾಡ್ತಾಳೆ ಮರದ ಭಾಗನೆಲ್ಲ ತಗೊಂಡು ಅವಳು ಮತ್ತೆ ಗಂಡನ ಮನೆಗೆ ಹೋಗ್ತಾಳೆ ಆವಾಗ ಅಕ್ಕಿ ಸೇರಬೇಕಾಗಿತ್ತು ರಾಗಿ ಮಾಡಬೇಕಾಗಿತ್ತು ಎಲ್ಲ ಫಸಲ್ಗೆ ಆರಿಸ್ಕೊಳ್ಳಕ್ ಬೇಕಾಗಿತ್ತಲ್ಲ ಸೊ ಈ ಏನಾಯಿತು ಆಚರಣೆ ಸಂಸ್ಕಾರ ಆಯಿತು ಸಂಸ್ಕಾರ ಪದ್ಧತಿ ಆಯಿತು ಪದ್ಧತಿ ಹಬ್ಬ ಆಯಿತು ಸೊ ಹೀಗೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಆಗೋ ನಮ್ಮ ಪೂರ್ವಜರು ಏನು ಮಾಡಿಕೊಟ್ಟಿದ್ದಾರೆ ಅದೆಲ್ಲ ಮುಂದಿನ ಪೀಳಿಗೆಗೆ ಅರ್ಥ ಆಗೋ ಥರ ಹೇಳೋದೆ ಸೊ ಗೌರಿ ಹಬ್ಬಕ್ಕೆ ತಮ್ಮೆಲ್ರಿಗೂ ಏನು ಅಂದರೆ ಮೊದಲನೇ ದಿವಸ ಗೌರಿ ಹಬ್ಬ ನೀವೇನೇನು ಮಾಡಬೇಕು ಇಂಪಾರ್ಟೆಂಟ್ ಎಲ್ರೂ ಗೌರಿ ಹಬ್ಬ ಅನ್ನೋ ಶುಭಾಶಯಗಳಿಗಿಂತನೂ ಹೀಗೇ ಮಾಡಬೇಕು ಅಂತಿದೆ ಸೊ ಈ ಪದ್ಧತಿಗಳು ನೀವೆಲ್ಲ ಮಾಡ್ಕೊಳ್ಳೋದಕ್ಕೋಸ್ಕರ ವಿಸ್ತಾರ ಮುಖಾಂತರ ನಾವು ಮೊದಲೇ ತಿಳಿಸೋದ್ರಿಂದ ತಾವೆಲ್ಲ ಹೀಗೆ ಆಚರಿಸ್ಬೇಕು ನಾನು ಹೇಳಿದ್ದಲ್ಲ ನಮ್ಮ ತಾತ ಮುತ್ತಾತ ಅವರ ತಾತ ಪು ಪೂರ್ವಜಿಂದ ಅಜ್ಜೀಂದ್ರಿಗೆಲ್ಲ ಹೆಣ್ಮಕ್ಳಿಗೆ ಹೇಳ್ಕೊಟ್ಟು ಅವರು ಅವರವ್ರ ಸೊಸೇಂದ್ರಿಗೆ ಅವರವ್ರ ಹೆಣ್ಣು ಮಕ್ಕಳಿಗೆ ಹೇಳ್ಕೊಟ್ಟು ಆ ಪೀಳಿಗೆಗಳಿಂದ ಬಂದಿರತಕ್ಕಂಥ ವಿಚಾರಗಳನ್ನು ಇವತ್ತಿಗೂ ತಿಳಿಸ್ಕೊಡ್ಬೇಕು ಯಾಕಂದರೆ ಮಾಡ್ರನ್ ಸೈನ್ಸಲ್ಲಿ ಮಾಡ್ರನ್ ಹೆಣ್ಮಕ್ಳಿಗೆ ಗೊತ್ತೇ ಆಗಲ್ಲ ಏನು ಮಾಡಬೇಕು ಒಗ್ಗಟ್ಟು ಹೇಗೆ ಪೂಜೆ ಮಾಡಬೇಕು ಪಾಪ ಹೇಳ್ಕೊಳೋರು ಯಾರು ಸೊ ಅದು ಕೇಳ್ಕೊಡೋಕ್ಕೆ ನಾವೆಲ್ಲರೂ ಆ ಪೂರ್ವಜರ ಸಂಕಲ್ಪ ನಮ್ಮಲ್ಲಿರೋ ಸನಾತನ ಧರ್ಮ ಬಿಟ್ಕೊಡಬಾರ್ದು ಅನ್ನೋ ಹಬ್ಬ ಸುಮ್ಮನೆ ನಾವು ಹಬ್ಬ ಮಾಡ್ತೀವಿ ಅಂತಲ್ಲ ಮಾಡ್ಕೊಂಬಂದರೆ ಅಟ್ಲೀಸ್ಟ್ ಉಳಿತಾ ಹೋಗುತ್ತೆ ನಮ್ಮ ಸಂಸ್ಕಾರ ಭಾರತ ದೇಶ ಒಂದು ಒಳ್ಳೆ ಪೂಜಾ ಮಂದಿರ ಭಾಳ ಜ್ಞಾಪಕ ಇಟ್ಕೊಳ್ಳಿ ನಮ್ಮ ಮನೇಲು ಪ್ರತಿಯೊಬ್ಬರ ಮನೇಲೂ ಒಂದು ಹಾಲು ಒಂದು ರೂಮು ಡ್ರಾಯಿಂಗ್ ರೂಮು ಬೆಡ್ರೂಮು ಪೂಜಾ ರೂಮು ಬಾತ್ರೂಮ್ ಲ್ಯಾಟ್ರಿನ್ ಎಲ್ಲ ಇರುತ್ತೆ ಕಿಚನ್ ಗೀಚನೆಲ್ಲ ಹಾಗೆ ಈ ಭೂಮಂಡಲದಲ್ಲಿ ದೊಡ್ಡ ಕಿಚನ್ ಆಗಿರತಕ್ಕಂಥ ಸೌತ್ ಆಫ್ರಿಕಾ ಬೆಡ್ರೂಮ್ ಆಗಿರತಕ್ಕಂಥದ್ದು ಅಮೇರಿಕಾ ಈ ಕಡೆ ಇರತಕ್ಕಂಥದ್ದು ಡ್ರಾಯಿಂಗ್ ರೂಮು ಲಿವಿಂಗ್ ರೂಮ್ ಎಲ್ಲ ಇರತಕ್ಕಂಥ ಆಸ್ಟ್ರೇಲಿಯಾ ಮೇಲ್ಭಾಗ ಜಪಾನ್ ಚೈನಾ ಇರತಕ್ಕಂಥದ್ದೆಲ್ಲ ಭಾಗದಲ್ಲಿ ಇನ್ನೊಂದು ಬೆಡ್ರೂಮ್ ಆದರೆ ಪೂಜಾ ಮಂದಿರ ಯಾವುದು ಅಂದರೆ ಭಾರತ ದೇಶದ ಸನಾತನ ಧರ್ಮ ಸರ್ವಧರ್ಮಕ್ಕೂ ಎಲ್ಲರೂ ನಾವು ಮಿಕ್ಸ್ಡ್ ಆಗಿರ್ತಕ್ಕಂಥ ಫ್ರ್ಯಾಕ್ಷನ್ ಅಂದರೆ ಮಸಾಲ ಮಾಡಿಕೊಂಡಿರ್ತಕ್ಕಂಥ ನೀವೇನಿದೆ ಅದನ್ನೆಲ್ಲ ಸ್ಪೈಸಸ್ ತೊಗೊಂಡ್ರು ನಮ್ಮ ಭಾರತ ದೇಶ ಫ್ರೂಟ್ ಸ್ಯಾಲೆಡ್ ಮಾಡಬೇಕಾದ್ರೆ ಎಲ್ಲ ಹಣ್ಣುಗಳು ಎಲ್ಲ ರೀತಿಯ ಹಣ್ಣುಗಳು ಫ್ರೂಟ್ ಸ್ಯಾಲೆಡ್ ಮಾಡಬೇಕು ಅಂದರೆ ಭಾರತ ದೇಶ ಹಾಗೆ ಎಷ್ಟೂ ಜನ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಯುಗಗಳಿಂದ ನಾವುಗಳು ಉಳಿಸ್ಕೊಂಡ್ ಬಂದಿರೋ ಪೂಜಾ ಮಂದಿರ ಯಾವುದಾದ್ರು ಇದ್ದರೆ ಭಾರತ ದೇಶ ಇಂಥ ಒಂದು ಭಾರತ ದೇಶದಲ್ಲಿ ಹುಟ್ಟು ಬೆಳೆದಿರೋ ನಮಗೆಲ್ಲರಿಗೂ ಗೌರವ ಘನತೆ ಗಾಂಭೀರ್ಯ ಭಾಳಷ್ಟು ಇರೋದ್ರಿಂದ ಈ ಸಂಸ್ಕಾರಗಳು ನಾವು ಪೂಜಾ ಮಂದಿರದಲ್ಲಿ ಎಷ್ಟು ಜನ ಪೂಜೆ ಮಾಡ್ತೀವೋ ಇವತ್ತು ಭೂಮಂಡಲ ಚೆನ್ನಾಗಿದೆ ಇಡೀ ಭೂಮಂಡಲದ ಎಲ್ಲ ಆರೋಗ್ಯಗಳ ಸ್ಥಿತಿಗಳು ಚೆನ್ನಾಗಿರುತ್ತೆ ಅನ್ನೋದೇ ಈ ಹಬ್ಬದ ವಾತಾವರಣ ಸೊ ಈ ಪ್ರಥಮ ಹಬ್ಬದಲ್ಲಿ ನಾವು ಭೀಮನಮವಾಸೆ ನಾಗರ ಪಂಚಮಿ ಕೃಷ್ಣ ಜನ್ಮಾಷ್ಟಮಿ ಹೀಗೆ ಒಂದೊಂದಾಗಿ ಮಾಡ್ಕೊಂಡು ಬಂದು ವರಮಾಲಕ್ಷ್ಮಿ ಆದಮೇಲೆ ಈಗ ಬಂದಿರತಕ್ಕಂತ ಈ ಪಿತೃಗಳ ಋಣ ತೀರ್ಸಕ್ಕೆ ಮೊದಲು ಗೌರಿ ಗಣಪತಿ ಬಂದ್ಬಿಡ್ತಾರೆ ಗಣಪತಿ ಸಮೇತ ಗೌರಿ ತಗನ್ ಜಗನ್ಮಾತೆ ಶಕ್ತಿ ಸೊ ಅದಕ್ಕೆ ಈ ಗೌರಿ ಗಣಪತಿ ಹಬ್ಬನ ಹೀಗೆ ಮಾಡಬೇಕು ಅನ್ನೋದೇ ಒಂದು ಸಂಸ್ಕಾರ ಇನ್ನು ಅದೇ ರೀತಿಯಾಗಿ ಗೌರಿ ಗಣೇಶ ಹಬ್ಬವನ್ನು ಈಗ ಶನಿವಾರ ಬಂದಿರೋದ್ರಿಂದ ಈ ಗಣಪತಿಯನ್ನ ತರಕ್ಕೆ ಹೋಗ್ತಾ ಇರ್ತಾರೆ ಹೊರಗಡೆ ಕೂಡ ಆ ಗಣಪತಿಯನ್ನು ತರಬೇಕಾದ್ರೆ ಯಾವ ಸಮಯದಲ್ಲಿ ಗಣಪತಿಯನ್ನ ತರಬೇಕು ಗುರುಜಿ ಇದ್ರ ಬಗ್ಗೆ ತಿಳಿಸ್ತಾ ಒಂದು ಏನು ಅಂದ್ರೆ ಅಂಕಿತ ಯಾವಾಗಲೂ ಗಣಪತಿನ ಹೀಗೆ ತರಬೇಕು ಅಂತಿದೆ ಗೌರಿನ ಹೀಗೆ ತರಬೇಕು ಅಂತಿದೆ ಹೆಣ್ಣುಮಕ್ಳು ಗೌರಿ ಹಬ್ಬ ಆಚರಿಸ್ಬೇಕಾದ್ರೆ ಏನು ಅಂದರೆ ಸಾಧಾರಣವಾಗಿ ಮಹಾಗೌರಿ ಒಬ್ಳು ಮಂಗಳಗೌರಿ ಒಬ್ಳು ಗೌರಿ ಒಬ್ಳು ಮಹಾಗೌರಿ ಹೆಣ್ಣುಮಕ್ಳು ಮದುವೆ ಆಗೋಕ್ಕೆ ಮೊದಲು ಅವರುಗಳು ಮದುವೆಗೆ ಇನ್ನೇನು ಗಂಡನ ತಾಳಿ ಕಟ್ಟೋಕೆ ಮೊದಲು ಗೌರಿ ಪೂಜೆ ಮಾಡ್ಕೋಬೇಕು ಆಗ ಮಹಾಗೌರಿ ವ್ರತ ಅಂತ ತಾಯಿ ಆದವಳು ಹೇಳ್ಕೊಡ್ತಾಳೆ ಮದುವೆ ಮನೇಲಿ ಮಾಡ್ಕೊಡ್ತಾಳೆ ಮದುವೆ ಆದಮೇಲೆ ಇವಳು ಮದುವೆ ಫಸ್ಟ್ ಟೈಮ್ ಆಗಿರ್ತಾಳೆ ಆಗ ಏನು ಮಾಡ್ತಾಳೆ ತವ್ರ ಮನೆಯಿಂದ ಗಂಡನ ಮನೆಯಲ್ಲಿ ಐದು ಮಂಗಳವಾರಗಳು ಮಾಡ್ಕೋಬೇಕು ಸೊ ಅದು ಮಂಗಳಗೌರಿ ವ್ರತ ಸೊ ತಾಯಿ ಮನೆ ಬಿಟ್ಟು ಹೊಟ್ಟೋಗಿರ್ತಾಳೆ ಗೌರಿ ಹಬ್ಬ ಹೆಂಗೆ ಆಚರಿಸ್ಕೊಳ್ಳೋದು ಸೊ ಐದು ಮಂಗಳ ಗೌರಿ ವ್ರಥವನ್ನು ಗಂಡನ ಮನೆಗೆ ಹೊಸದಾಗ ಅದನ್ನು ಮಾಡ್ಕೋಬೇಕು ಆವಾಗ ಗಂಡನಿಗೆ ಶ್ರೇಯಸ್ಸು ಆಯಸ್ಸು ಅಭಿವೃದ್ಧಿ ಆ ಮನೆಗೆ ಅತ್ತೆ ಮಾವನಿಗೆ ಆರೋಗ್ಯ ಕ್ಷೇಮ ಇವಳಿಗೆ ಬೇಜಾರಾಗದೇ ಇದ್ದಾಗ ಆ ಗೌರಿನೇ ಸ್ವತಃ ಅವಳ ಜೊತೆ ಬಂದಿರ್ತಾಳೆ ಸೊ ಅದಕ್ಕೋಸ್ಕರ ಗೌರಿ ಹಬ್ಬನ ಮಂಗಳ ಗೌರಿ ಅಂತ ಐದು ಗೌರಿ ಹಬ್ಬ ಐದು ವರ್ಷ ಮಾಡಬೇಕು ಅವಳು ಕಂಟಿನ್ಯೂಸ್ ಆಗಿ ಹೊಸ ವರ್ಷದಿಂದ ಐದು ವರ್ಷಗಳ ಕಾಲ ಮರೀದೇ ಮಾಡ್ಕೋಬೇಕು ಇಲ್ಲಿ ಗಂಡನ ಮನೇಲಿ ಸೊ ಈ ರೀತಿ ಮಾಡ್ಕೊಂಡಿರ್ತಕ್ಕಂಥ ತವ್ರ ಮನೆಗೆ ಹೋದಾಗ ಮಂಗಳಗೌರಿ ಪೂಜೆ ಮಾಡ್ಕೊಂಡು ಗಂಡನ ಮನೆಗೆ ಎತ್ಕೊಂಡು ಹೋಗ್ತಾಳೆ ಆ ಮಾಂಗಲ್ಯಂ ರಕ್ಷಣಾ ರಕ್ಷತೆ ಅಂತ ಸ್ವರ್ಣಗೌರಿ ಯಾಕೆ ಬಂದ್ಲು ಅಂದರೆ ಗೌರಿ ಹಬ್ಬ ಆಚರಿಸೋದೇ ಇಂಪಾರ್ಟೆಂಟ್ ಏನು ಅಂದರೆ ಒಂದು ಹಾವು ತನ್ನ ಪರೆಯನ್ನು ಹೇಗೆ ತೆಗೆದು ಬಿಸಾಕುತ್ತೋ ಪ್ರತಿ ಅಮಾವಾಸ್ಯೆ ಪೂರ್ಣಿಮೆ ಕೆಲವು ನಾಗರ ಹಾವುಗಳು ಕಿಂಕೊಬ್ಬರಗಳೆಲ್ಲ ಪೂರ್ಣಿಮೆ ದಿವಸ ತೆಗೆಯುತ್ತೆ ಕೆಲವು ನಾಗರ ಹಾವುಗಳು ಎರಡೂ ಕಡೆ ಓಂಕಾರವಿರತಕ್ಕಂಥ ಹಾವುಗಳಿದ್ದರೆ ಅದು ಅಮಾವಾಸ್ಯೆಗೆ ತೆಗೆಯುತ್ತೆ ಕೆಲವು ಬಂದು ಪಂಚಮಿ ದಿವಸ ತೆಗೆಯುತ್ತೆ ತನ್ನ ಪರೆನ ಅವರವರ ಸ್ಪೀಷೀಸ್ ಮುಖಾಂತರವಾಗಿ ಆ ಹಾವು ತನ್ನ ಪರೆಯ ಹೊಸ ಚರ್ಮ ತೆಗೆಯುತ್ತೋ ಹಾಗೆ ಗೌರಿಗೆ ಎಲ್ಲ ಸಂಹಾರ ಮಾಡ್ಕೊಂಡು ಬಂದ್ಬಿಡ್ತಾಳೆ ಅವಳಿಗೆ ಕಾಳಿ ಅನ್ನೋ ಹೆಸರು ಬಂದ್ಬಿಡುತ್ತೆ ಕಪ್ಪು ನೀಲಿ ಎರಡೂ ಸೇರಿಬಿಡುತ್ತೆ ಹೋಗ್ತಾ ಬರ್ತಾ ಈಶ್ವರ ಏನು ಕಾಳಿ ಚೆನ್ನಾಗಿದೆಯಾ ಅನ್ನೋದು ಮಕ್ಕಳು ಕೂಡ ಕಳಮ ಚೆನ್ನಾಗಿದೆಯಾ ಅಂತ ಸೊ ಅವ್ರಿಗೇನಾಯಿತು ಸ್ವಲ್ಪ ಕೋಪ ಬಂತು ನನ್ನ ಈ ರೀತಿ ಈ ಆಳ್ಸ್ಕೊಂತ ಕೂತಿದಂತ ನಂದಿನೋ ಕಾಳಮ್ಮನವ್ರು ಚೆನ್ನಾಗಿದ್ದೀರಾ ಅಂತಾಳೆ ಓ ಕಾಳಿ ಕಾಳಿ ಅಂತ ಪೂಜೆ ಮಾಡ್ತಾರೆ ಇನ್ನು ಮೇಲೆ ನಾನು ಕೈಲಾಸ ಇರೋಲ್ಲ ಹೊರಟು ಬಿಡ್ತೀನಿ ಅಂತ ಏನು ಮಾಡ್ತಾಳೆ ಅವ್ಳು ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸು ಕೂತ್ಕೊಂಡ್ಬಿಡ್ತಾಳೆ ಈ ತಪಸ್ಸು ಕೂತ್ಕೊಂಡು ಏನು ಧ್ಯಾನದಲ್ಲಿ ತಲೆಯಾಗ್ತಾಳೆ ತನ್ನ ರೌದ್ರತೆ ತನ್ನ ಕಪ್ಪು ಛಾಯೆ ಅಪ್ಪರೆ ಎಲ್ಲ ತೆಗಿಬೇಕಲ್ಲ ಸೊ ತನ್ನ ಒಂದು ಅಪ್ಪರೆ ಚರ್ಮ ಹಾವು ಹೆಂಗೆ ತೆಗಿಯುತ್ತೋ ಹಾಗೆ ಇವಳ ದೇಹದ ಕಪ್ಪು ನೀಲಿಯ ತೆಗಿತಾಳೆ ಆಗ ಅವಳು ಬಂಗಾರದ ಬಣ್ಣು ಅದಕ್ಕೆ ಸ್ವರ್ಣಗೌರಿ ಅದಕ್ಕೆ ಹಿಮಾಲಯದಲ್ಲಿರ್ತಕ್ಕಂಥ ಸ್ವರ್ಣ ಗೌರಿ ಹಬ್ಬದ ದಿವಸ ಗೌರಿ ಹುಟ್ಟಿದ ದಿನ ಅವಳು ಮಹಾಕಾಳಿಯಾಗಿದ್ದವಳು ಗೌರಿ ಗೌರಿಯಾಗಿ ಪರಿವರ್ತನೆ ದಿನ ನೀವು ಹೇಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೊಸ ಪರಿವರ್ತನೆ ಆಗಬೇಕು ಚೇಂಜ್ ಓವರ್ ಆಗುತ್ತೆ ಹಾಗೆ ತ್ರೀ ಜಿ ಬಂದು ಫೋರ್ ಜಿ ಹೆಂಗಾಗುತ್ತೆ ಫೋರ್ ಜಿ ಫೈವ್ ಜಿ ಆಗುತ್ತೆ ಹಾಗೆ ಜಗನ್ಮಾತಿ ಆಗಿರ್ತಕ್ಕಂಥ ಕಾಳಿ ತನ್ನ ಪರೆಯನ್ನು ತೆಗೆದು ಅವಳು ನೀಲಿ ಬಣ್ಣದಿಂದ ಕಪ್ಪು ಬಣ್ಣದಿಂದ ಎರಡೂ ಸೇರಿ ಆ ಕಾಳಿ ವರ್ಣವನ್ನು ಸ್ವರ್ಣಗೌರಿ ಬಂಗಾರದ ಬಣ್ಣ ಅದಕ್ಕೆ ಇವತ್ತು ಕೈಲಾಸದಲ್ಲಿ ನೀವೇನಾದರೂ ಮಾನಸರ ಹಾಕೋದ್ರೆ ಆ ಎನ್ಲೈಟ್ಮೆಂಟ್ ಅಂತಿರುತ್ತೆ ಒಂದು ಹಿಮ ಹೆಂಗಿರುತ್ತೆ ಬೆಳ್ಳಗಿರುತ್ತೆ ಹಿಮದ ಮೇಲೆ ಗೋಲ್ಡನ್ ಸೂರ್ಯ ಪ್ರಕಾಶಮಾನವಾಗಿರ್ತಕ್ಕಂಥ ಒಂದೇ ಒಂದು ರೇಸ್ ಓಪನ್ ಆದಾಗ ಬಂಗಾರದ ಬಣ್ಣ ಅದಕ್ಕೆ ಸ್ವರ್ಣಗೌರಿ ಈ ಸ್ವರ್ಣಗೌರಿ ಹಬ್ಬ ಅವಳು ಹುಟ್ಟದ ಹಬ್ಬದ ದಿವಸ ಜ್ಞಾಪಕ ಇಟ್ಕೊಳ್ಳಿ ಆಮೇಲೆ ಗಣಪತಿ ಹಬ್ಬ ಪಕ್ಕದ ದಿವಸನೇ ಬಂದ್ಬಿಟ್ಟಿಲ್ಲ ಜ್ಞಾಪಕ ಇಟ್ಕೊಳ್ಳಿ ಕೆಲವರು ನಿಮ್ಮಪ್ಪಂದು ನಿಮ್ಮ ಅಮ್ಮಂದೋ ಅಥವಾ ನಿಂದು ಯಾವ್ದಾದ್ರು ಹುಟ್ಟಿದಬೋ ಬಂತು ನೀನು ಮಾರ್ಚು ಐದನೇ ಸಾರಿ ಹುಟ್ಟಿದ್ಯಾ ಭಾಳ ಸಂತೋಷ ನಿಮ್ಮಮ್ಮ ಯಾವಾಗ ಅಂದರೆ ನಮ್ಮ ಫೆಬ್ರವರಿ ಹುಟ್ಟಿರಬೇಕು ನಿಮ್ಮ ನಿಮ್ಮಪ್ಪ ಯಾವಾಗ ಅಂದರೆ ಮೇ ಇರಬೇಕು ಏನು ಅಷ್ಟು ಪಕ್ಪಕ್ಕದಲ್ಲಿ ಹುಟ್ಟುಬಿಟ್ರಾ ಅಂತ ಅನ್ಕೊಳ್ಳೋದಲ್ಲ ಅವರವ್ರ ವರ್ಷದಲ್ಲಿ ಅವರವರ ಸಮಯದಲ್ಲಿ ಅವರವರು ಹುಟ್ಟಿದ್ದಾರೆ ಹಾಗೆ ಯುಗಗಳು ಈ ಎರಡು ಪಕ್ಕಪಕ್ಕದ ದಿನ ಇರ್ಬೋದು ಗೌರಿ ಗಣೇಶ ಹಬ್ಬ ಆದರೆ ಈ ಕತೆ ಆಗಿರೋದೇ ಒಂದು ಎಷ್ಟೋ ಯುಗಗಳ ಹಿಂದೆ ಗಣಪತಿ ಹುಟ್ಟಿರೋದೇ ಎಷ್ಟೋ ಯುಗಗಳ ನಂತರ ಆದರೆ ಕೋಯಿನ್ಸಿಡೆನ್ಸ್ ಎರಡು ಪಕ್ಕ ಪಕ್ಕದಲ್ಲಿ ಬರುತ್ತೆ ಮುಹೂರ್ತ ಸುಮುಹೂರ್ತ ಸಾವಧಾನ ಮುಹೂರ್ತಗಳು ಹಾಗೆ ಪಕ್ಕದಲ್ಲಿ ಇಬ್ಬರು ಭಾದ್ರಪದ ಮಾಸದಲ್ಲಿ ಇಬ್ಬರು ಒಂದು ದಿವಸ ಬಿಟ್ಟು ಒಂದು ದಿವಸ ಪಕ್ಕದಲ್ಲಿ ತಾಯಿ ಮಗ ಬರ್ತಾರೆ ಶಕ್ತಿ ಸಮೇತ ಗಣಪತಿ ಮಾವಾಹ್ಯಮೆ ಗಣಪತಿ ಶಕ್ತಿ ಗಣಪತಿ ಅಂತ ಕರಿಬೇಕೇ ಸೊ ಇಂಥ ಒಂದು ಶಕ್ತಿ ಗಣಪತಿ ಮಂಗಳ ಗೌರಿಯನ್ನು ಈ ಸ್ವರ್ಣಗೌರಿಯಾಗಿ ನಾವು ಪರಿವರ್ತನೆ ಮಾಡ್ತಕ್ಕಂಥ ದಿನವೇ ಸ್ವರ್ಣಗೌರಿ ಹಬ್ಬ ಸೊ ನೀವೆಲ್ಲ ಏನು ಅಂದರೆ ಈ ಗೌರಿ ಹುಟ್ಟದಬ್ಬ ಅನ್ನು ಆಚರಿಸ್ತಾ ಇದ್ದೀವಿ ಅಂತ ಜ್ಞಾಪಕ ತಲೆಯಲ್ಲಿ ಇಟ್ಕೊಳ್ಳಿ ಜಗಜ್ಜನನಿಗೆ ಬಂದಿದ್ದಾಳೆ ಅಂತ ನಮ್ಮ ತಾಯಿಯೆಲ್ಲ ಇಡೀ ಜಗತ್ತಿನ ತಾಯಿ ಗಣಪತಿ ತಾಯಿ ತಾಯಿಯಲ್ಲ ನಮ್ಮೆಲ್ಲರೂ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥಾಯಿ ನೋಡಿ ವಿಶೇಷ ಅಂದರೆ ನಮ್ಮಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಾ ಅವಳು ತೊಡೆ ಮೇಲೆ ಕೂಡಿಸ್ಕೊಂಡು ಪರಮೇಶ್ವರನ ಲೀಲಾ ಜಾಲದಲ್ಲಿ ಕೂತಿರ್ತಕ್ಕಂಥ ಪಾರ್ವತಿ ಆ ಗೌರಿ ರೂಪದಲ್ಲಿ ಕೂತಿರ್ತಾಳೆ ಅದೇ ಮಂಗಳ ಗೌರಿ ತದನಂತರ ಮಹಾಗೌರಿ ಸ್ವರ್ಣಗೌರಿ ಆಗ್ತಾಳೆ ಇಂಥ ಒಂದು ಸ್ವರ್ಣ ಗೌರಿ ಆಗಿರ್ತಕ್ಕಂಥವಳು ಪೂಜೆ ನಾವು ಮಾಡಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ ಈ ಹಬ್ಬ ಸುಮೂರ್ತದಲ್ಲಿ ಇಂಪಾರ್ಟೆಂಟು ಗೌರಿನ ತರಬೇಕಾದ್ರೆ ಹಳದಿ ಬಣ್ಣನೇ ತರಬೇಕು ನೀವೆಲ್ಲ ಏನು ಮಾಡ್ತೀರಾ ಹೆಂಗೆ ಅಂದರೆ ಕಲರ್ಸ್ ಅವನು ಯಾವುದೋ ಕಲರ್ ಹೊಡಿತಾನೆ ಗ್ರೀನ್ ಬ್ರೌನ್ ಮೆರೂನ್ ಬ್ಲೂ ಎಲ್ಲ ಪಿಂಕ್ ಎಲ್ಲ ತಂದ್ಬಿಡ್ತೀರಾ ಹಂಗೆಲ್ಲ ಸ್ವರ್ಣಗೌರಿಂದ ನಮ್ಮ ತಾತನ ಕಾಲದಿಂದ ಅವರ ಪೂರ್ವಜರಿಂದ ಹಿಡಿದು ಸ್ವರ್ಣಗೌರಿ ಅವತ್ತು ಸ್ವರ್ಣ ಅಂದರೆ ನಾವು ಬಂಗಾರದ ಬಣ್ಣ ಇರಬೇಕು ಇರಬೇಕವಳು ಪುಟ್ಟದಾಗಿರಬೇಕು ತುಂಬ ದೊಡ್ಡದಾಗಿರಬಾರ್ದು ಕೊಂಡೆ ಯಾವ ಕಾಲಕ್ಕೂ ಎಡಭಾಗದಲ್ಲಿ ಕೊಂಡೆಯನ್ನು ಹಾಕ್ಕೊಂಡಿರಬೇಕು ಬಲಭಾಗದಲ್ಲಿ ಹಾಕ್ಕೊಂಡಿರ್ತಕ್ಕಂಥದ್ದು ಕೆಲವರು ಇರ್ತಾರೆ ಅದಕ್ಕೆ ನಿಮ್ಮ ಮನೇಲಿ ಮಗಳು ಮದುವೆ ಆಗಿದ್ದವಳಾದರೆ ಬಲಭಾಗದಲ್ಲಿ ಹಾಕೊತಾಳೆ ಮದುವೆ ಆಗಿ ಮಕ್ಕಳಾಗಿದ್ದವಳು ಎಡಭಾಗಕ್ಕೆ ಹಾಕೊತಾಳೆ ಪೂಜೆ ಮಾಡೋರು ಯಾರು ಅನ್ನೋದು ಇಂಪಾರ್ಟೆಂಟು ಹಾಗೆ ಆ ಕೊಂಡೆಯನ್ನು ಬಲಕ್ಕೋ ಎಡಕ್ಕೋ ಹಾಕ್ಕೋಬೇಕು ಗಣಪತಿ ಬಲಮುರಿನೇ ತರಬೇಕು ಅನ್ನೋದು ನೀವೆಲ್ಲ ಮಾಡ್ಕೊಂಡು ಕತ್ತಿದ್ದೀರ ಭಾಳ ದೊಡ್ಡ ತಪ್ಪು ಮಾಡಿದ್ದೀರಾ ದಯವಿಟ್ಟು ಬಲಮುರಿ ಗಣಪತಿ ತರಬೇಡಿ ಎಡಮುರಿ ತರಬೇಕು ಎಲ್ಲಿ ಮೋದಕ ಇರುತ್ತೆ ಎಲ್ಲಿ ಲಾಡು ಇರುತ್ತೆ ಎಲ್ಲಿ ತಿಂಡಿ ಇರುತ್ತೆ ಆನೆ ಸೊಂಡ್ಲು ಆ ಕಡೆನೇ ಹೋಗುತ್ತೆ ತಿಂಡಿ ಪಕ್ಕದಲ್ಲಿ ಸೊ ಸೊಂಡ್ಲು ಹೆಂಗೆ ಓಡಾಡುತ್ತೆ ಲೆಫ್ಟ್ ಸೈಡೆ ಸೊ ಗಣಪತಿ ಇರೋ ಭಕ್ಷ್ಯ ಎಡಗೈಯೇ ಈ ಕೈಯಲ್ಲೇ ಇರಬೇಕು ಜ್ಞಾನ ವೈರಾಗ್ಯ ಸಿದ್ಧರ್ಥ ವೈರಾಗ್ಯ ಇರೋ ಜಾಗದಲ್ಲಿ ಈ ಕಡೆ ಬಂದು ಆ ಮೋದಕ ಎರಡು ಕಡೆ ಭಾಗ ಇಟ್ಕೋಬೇಕು ಅದು ತಿಂಡಿ ಇರುತ್ತೋ ಭಕ್ಷ್ಯ ಇರತ್ತೋ ಲಾಡು ಇರುತ್ತೋ ಗೊತ್ತಿಲ್ಲ ಅವನ ತಟ್ಟೆಯಲ್ಲಿ ಏನಿರುತ್ತೋ ಆ ಸೊಂಡ್ಲು ಹಂಗೆ ಹೋಗುತ್ತೆ ಯಾವತ್ತು ಆನೆಗೆ ಕಾನ್ಸೆಪ್ಟು ತನ್ನ ಸೊಂಡ್ಲು ಓಡಾಡ್ತಿರ್ಬೇಕು ತಿಂಡಿ ತೀರ್ಥಲಿ ಆ ಇಲ್ಲದೆ ಇದ್ದರೆ ನಿಮ್ಗೆ ಯಾವುದು ಸಿಗದೆ ಇದ್ದರೆ ಮಧ್ಯದಲ್ಲಿರೋ ಕಲಶವನ್ನು ಇಟ್ಕೊಂಡಿರೋ ಗಣಪತಿ ತಂದ್ರೆ ಸಾಕು ಯಾವ ಕಾಲಕ್ಕೆ ತಿಳ್ಕೊಳ್ಳಿ ಬಲಮುರಿ ಗಣಪತಿ ದೇವಸ್ಥಾನ ಬಿಟ್ಟು ಮನೇಲಿ ತರಬೇಡಿ ಕಷ್ಟಗಳು ಬರುತ್ತೆ ನಂಬರ್ ಒನ್ ನಂಬರ್ ಟು ಮನೆ ಒಳಗಡೆ ಯಾವ ಕಾಲಕ್ಕೂ ಬಲಮುರಿ ಗಣಪತಿಗಳನ್ನ ಮಡಿಯಿಂದ ಪೂಜೆ ಮಾಡಬೇಕು ನಿಮ್ಮಲ್ಲಿ ಮಡಿ ಇರಲ್ಲ ತೊಂದರೆ ಸ್ವಲ್ಪ ನೀವು ತಪ್ಪು ಮಾಡಿಕೊಂಡ್ರು ತಲೆ ಮೇಲೆ ಚಪ್ಪಡಿ ಕಳ್ಳ ಹಾಕೊಂಡಿರುತ್ತೆ ಆಮೇಲೆ ತ್ರಿಪುಂಡಿ ಅಗ್ನಿಧ್ವರ ಅಂತ ಕೇಳಿ ಮೂರು ತ್ರಿಪುಂಡಿ ಅವ್ನಿಗೆ ನಾಮ ಹಾಕಬೇಕು ನಾನು ಹೆಂಗಾರೆ ನಾನು ಮಾದೂರು ಅವನು ಒಂದೇ ಸಿಂಗಲ್ ನಾಮ ಹಾಕಬೇಕು ತ್ರಿಶೂಲ ಗಣಪತಿ ತಲೆ ಹಣೆ ಬೆಳಕೆ ಹಾಗೆಲ್ಲ ಇಟ್ಕೊಳ್ಳೋದಲ್ಲ ಅವನು ವಿಭೂತಿ ಭಸ್ಮ ಇಟ್ಕೊಳ್ತಾನೆ ಮಧ್ಯ ಅವ್ನು ತ್ರಿಶೂಲ ಇಟ್ಟಿರ್ತಾನೆ ಇಷ್ಟೇ ಇರುತ್ತೆ ಇಲ್ಲ ಕುಂಕುಮ ಇಟ್ಟಿರ್ತಾನೆ ತಿಲಕ ಇಟ್ಟಿರ್ತಾನೆ ಇಷ್ಟು ಬಿಟ್ಟರೆ ಅವನಿಗೆ ನಾಮ ಹಾಕಿರೋ ಗಣಪತಿನ ತರಬೇಡಿ ನಿಮಗೆ ಜೀವನದಲ್ಲಿ ನಾಮ ಬಿದ್ದೋಗುತ್ತೆ ಹುಷಾರು ಹೇಳಿದ್ದೀನಿ ವೆಂಕಟರಮಣನಿಗೆ ಕೃಷ್ಣ ಪರಮಾತ್ಮ ಕೂಡ ನಾಮ ಹಾಕ್ಕೊಳ್ಳಲ್ಲ ರಾಮಚಂದ್ರ ಕೂಡ ನಾಮ ಹಾಕ್ಕೊಳ್ಳಲ್ಲ ಇದೀ ಜಗತ್ತಲ್ಲಿ ರಾಮ ತಿಲಕ ಅಂತ ಕರಿತೀವಿ ಇವತ್ತಿಗೂ ಆ ನಾಮವನ್ನು ಹಾಕ್ಕೊಳ್ಳೋದು ವೆಂಕಟೇಶ್ವರ ಮಾತ್ರ ಅದರಲ್ಲಿ ವಡಕಲ್ ನಾಮ ತೆಂಗಲ್ ನಾಮ ಅದರಲ್ಲಿ ಯುನಾಮ ವಿ ನಾಮ ಅಂತ ಇರುತ್ತೆ ಇಂಥದ್ದೇ ಪರಿವರ್ತನೆ ಸೊ ಅದರಿಂದ ಗಣಪತಿಗೆ ನಾಮ ಹಾಕೊಂಡು ತರಬೇಡಿ ನೀವೆಲ್ಲ ದೊಡ್ಡ ತಪ್ಪು ಮಾಡೋದು ಅವ್ನು ಯಾವನೋ ಪೇಂಟ್ರ್ ಮಾಡ್ತಾನೆ ಮಣ್ಣು ಮಾಡ್ತಾನೆ ತಂದುಬಿಡಿ ಆಮೇಲೆ ಗಣಪತಿ ಮಣ್ಣಿಂದೇ ತರಬೇಕು ಗಣೇಶ ಬಂದ ಕಾಯಿ ಕಡುಬು ತಿಂದ ಹೊಟ್ಟೆ ಮೇಲೆ ಗಂಧ ಚಿಕ್ಕ ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಇದ್ದ ಅಂದರೆ ಏನೋ ಚಿಕ್ಕ ಕೆರೆಯಲ್ಲಿ ನೀವು ಹಾಕಿದ್ರೆ ಜೇಡಿ ಮಣ್ಣು ಅದೇ ಮಣ್ಣನ್ನು ದೊಡ್ಡ ಕೆರೆಯಲ್ಲಿ ಸೇರ್ತಾ ಹೋದಾಗ ಮಣ್ಣು ಸಿಲ್ಟ್ ಸೇರುತ್ತೆ ಸಿಲ್ಟ್ ಸಾಯಿಲ್ ಎಲ್ಲ ಏನಾಗುತ್ತೆ ಜೇಡಿ ಮಣ್ಣಾಗತ್ತೆ ಆ ಜೇಡಿ ಮಣ್ಣಲ್ಲಿ ಮಾಡಿರೋ ಗಣಪತಿ ದೊಡ್ಡ ಕೆರೆಯಲ್ಲಿ ಎದ್ದ ಮತ್ತೆ ತಿರುಗಿ ಮಣ್ಣಿಂದೇ ಮಾಡಬೇಕು ಪುನರಪಿ ಜನನಂ ಪುನರಪಿ ಮರಣಂ ಅಂತ ಒಂದು ಗಣಪತಿ ಧರಣಿ ಗರ್ಭಸಂಬೂತಂ ವಿದ್ಯುತ್ ತಾಂಗದ ಸಮಪ್ರಭಂ ಕುಮಾರ ಶಕ್ತಿ ಅಷ್ಟ ಮಂಗಳಂ ಪ್ರಣಮ ಮಂಗಳ ಅಂದ್ರೇನೋ ಭೂಮಿ ಧರಣಿ ಗರ್ಭಸಂಬೂತಂ ಹೊಟ್ಟೆ ಅವನ ಭೂಮಿನೇ ಹೊಟ್ಟೆ ಇಡೀ ಭೂಮಂಡಲಕ್ಕೆ ಏಕಾಕ್ಷ ಬ್ರಹ್ಮ ಗಣಪತಿ ಗುಂಡ್ ಗುಂಡ್ಗೆ ಇರಬೇಕು ಆ ಗಣಪತಿ ಕೂತೇ ಇರಬೇಕು ಸ್ಟ್ಯಾಂಡಿಂಗ್ ಗಣಪತಿ ಸಿಟ್ಟಿಂಗ್ ಗಣಪತಿ ಮೊಸಳೆ ಗಣಪತಿ ಏನೇನೋ ಗಣಪತಿಗಳು ತಂದುಬಿಟ್ಟಿದ್ರೆ ನೀವು ಸಂಕಲ್ಪ ಮಾಡಿದ್ರೆ ಈ ವಾಹನದ ಗಣಪತಿ ಇಟ್ಕೊಂಡ್ರೆ ಈ ವಾಹನದ ಗಣಪತಿ ಇಟ್ಕೊಂಡ್ರೆ ಮದುವೆ ಆಗಬೇಕು ಹಂಸ ವಾಹನ ಗಣಪತಿ ಮಕ್ಕಳಾಗಬೇಕು ಸಿಂಹ ವಾಹನದ ಗಣಪತಿ ದುರ್ಗಾ ಗಣಪತಿ ಮೂವತ್ತೆರಡು ಗಣಪತಿ ಇದ್ದಾನೆ ಅದಕ್ಕೆ ಅವನ್ನ ದ್ವಾ ಅಂದರೆ ಎರಡು ತ್ರಿಶತ್ ಅಂದರೆ ಮೂರು ದ್ವಾತ್ರಿಶತ್ ಗಣಪತಿ ಅಂದರೆ ಮೂವತ್ತೆರಡು ವಿಧವಾದ ಗಣಪತಿಗಳಿದೆ ಸೊ ಹೀಗೆ ನೀವು ಗಣಪತಿ ತರಬೇಕಾದ್ರೆ ಹೆಂಗಾದರೂ ಪೇಲಾಗಿ ತರ್ಬೋದು ಗ್ರೀನಾಗಿ ತರ್ಬೋದು ಪಚ್ಚ್ಯಾಗಿ ತರಬೋದು ಈ ರೀತಿಯಾಗಿ ಗಣಪತಿಗಳನ್ನು ಬಹಳ ವಿಶೇಷವಾಗಿ ತರತಕ್ಕಂಥ ಅವಕಾಶಗಳನ್ನ ಮಾಡ್ಕೋಬೋದು ಗೌರಿ ಮಾತ್ರ ಎಲ್ಲೋ ಇರಬೇಕು ಗಣಪತಿ ಕೂತೇ ಇರಬೇಕು ಪೀಠದ ಮೇಲೆ ಗಣಪತಿ ಕಮಲ್ದೂ ಮೇಲೆ ಇರಬಾರ್ದು ತಿಳ್ಕೊಳ್ಳಿ ಗಣಪತಿ ಪೀಠ ಬ್ರಹ್ಮ ಪೀಠ ಅವನು ಬ್ರಹ್ಮಚಾರಿ ಬುದ್ಧಿ ಸಮೇತವಾಗಿ ಎಂಟು ಜನ ವಿಶೇಷವಾಗಿರೋ ಹೆಂಡತೀರ ಸಮೇತವಾಗಿ ಹದಿನೆಂಟು ಜನ ಸಿದ್ಧ ದೇವತೆಗಳ ಸಮೇತವಾಗಿ ಕೂತಿರ್ತಕ್ಕಂಥ ಗಣಪತಿ ಅವನು ಪೀಠದ ಮೇಲೆ ಇರಬೇಕು ಮನೆ ಮೇಲೆ ಇರಬೇಕು ಕಮಲ್ದ ಮೇಲೆ ಬಂಡೆ ಮೇಲೆ ಸ್ನಾನದ ಮನೆ ಮೇಲೆ ಏನೇನೋ ಮಾಡಿಬಿಡ್ತೀರ ಗಣಪತಿಗಳನ್ನ ಹಾಗೆಲ್ಲ ಯಾವ ಶಾಸ್ತ್ರವೂ ಇಲ್ಲ ಸರಸ್ವತಿ ಯಾವ ತಿಳ್ಕೊಳ್ಳಿ ನವಿಲು ಬಂಡೆ ಮೇಲೆ ಇರಬೇಕು ವಿದ್ಯೆ ಹರ್ಕೊಂಡು ಹೋಗ್ಬಾರ್ದು ಕಮಲದ ಧೂಮೇಲೆ ಇರಬಾರ್ದು ಶೇಕಿಂಗ್ ಆಗಬಾರ್ದು ಸ್ಥಿರ ಸ್ಥಿರ ಯಾವುದು ಬಂಡೆ ಮಹಾಲಕ್ಷ್ಮಿ ಮಾತ್ರ ಕಮಲ್ ಧೂಮೇಲೆ ಇರಬೇಕು ಸೊ ಅದರಿಂದ ನೀವು ತರವಾಗ ಏನು ತರ್ತಾ ಇದ್ದೀರಾ ಅವನಿಗೂ ಪಾಪ ಗೊತ್ತಾಗಲ್ಲ ಮಣ್ಣು ಮಾಡೋನು ಏನೋ ಒಂದು ಅಚ್ ಸಿಗುತ್ತೆ ಅಚ್ ಮಾಡ್ದೆ ಮಣ್ಣು ಮಾಡ್ದೆ ತಂದ ಗೌರಿ ಅರ್ಧನೇ ಇರಬೇಕು ನಿಂತಿರೋ ಗೌರಿ ತರಬಾರ್ದು ಪೂರ್ತಿ ಗೌರಿ ಇರಬಾರ್ದು ಕಾಳಿ ಆಗ್ಬಿಡ್ತಾಳು ಅವಳು ಅರ್ಧನೇ ಇರಬೇಕು ಅದಕ್ಕೆ ಉಮ ಅರ್ಧ ಈಶ್ವರಾಯ ನಮಃ ಉಮ ರಜೋತ್ಪಲಾಯ ಧೀಮಯ ತನ್ನೂ ಅರ್ಧನಾರೀಶ್ವರ ಪ್ರಚೋದ ರಜೋತ್ಪಲವನ್ನು ಕೊಡತಕ್ಕಂಥ ಗೌರಿ ಅರ್ಧನಾರೀಶ್ವರ ಪ್ರಚೋದ ಅರ್ಧ ಈಶ್ವರನಾಗಿರ್ತಾರೆ ಸೊ ಇಂಥ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಗಂಗಾ ಗೌರಿ ಅನುಗ್ರಹ ಸಮೇತವಾಗಿ ಪ್ರಾರ್ಥನೆ ಗೌರಿ ಹಬ್ಬ ಅದಾದಮೇಲೆ ಗೌರಿ ಗಣೇಶ ಹಬ್ಬನೇ ಗೌರಿ ಗಣೇಶನ ಶುಕ್ರವಾರ ಶನಿವಾರ ಸೊ ಈ ಸಾರಿ ಶನಿವಾರ ಬಿದ್ದಿರೋದಿಂದ ಜಾಗೃತಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋ ಒಳ್ಳೆಯ ಅವಕಾಶಗಳು ಏನೇನು ಹೇಳಬೇಕು ಮಂತ್ರಗಳು ಆ ಗೌರಿನ ಹೇಗೆ ಪೂಜೆ ಮಾಡಬೇಕು ಏನೇನು ಮಂಗಳ ದ್ರವ್ಯಗಳನ್ನ ಇಡಬೇಕು ಇದೆಲ್ಲ ತಿಳ್ಕೊಳಕ್ಕೆ ನೀವೇನು ಮಾಡಬೇಕು ಹೀಗೇ ಕೂತಿರಬೇಕು ನಾನು ಹೀಗೋಗಿ ಆಗಿ ಬರಬೇಕು ಓಕೆ ಗುರುಜಿ ಇನ್ನು ಅದೇ ರೀತಿಯಾಗಿ ಗೌರಿ ಗಣೇಶ ಹಬ್ಬ ಅಂತ ಬಹಳ ವಿಶಿಷ್ಟವಾದ ಹಬ್ಬ ಎಲ್ಲರೂ ಕೂಡ ಗಣಪತಿಯನ್ನ ತಗೊಂಡ್ ಬರ್ತಾರೆ ಅಂದ್ರೆ ಹೀಗೆ ಗಣಪತಿಯನ್ನ ತರಬೇಕಾ ಇವರೇ ತರ್ಬೇಕಾ ಏನಾದರೂ ರೂಲ್ಸ್ ಇದೆಯಾ ಗುರುಜಿ ಅಂಕಿತ ಏನು ಅಂದ್ರೆ ಸಾಧಾರಣ ಗಣಪತಿ ಹಬ್ಬಕ್ಕೆ ಮೊದಲೇ ಆರ್ಡರ್ ಮಾಡಿ ತಂದುಬಿಡ್ತಾರೆ ಗಣಪತಿ ಹಬ್ಬನ ಏನ್ ಮಾಡ್ಬೇಕು ಬ್ಯಾಗಲ್ಲಿ ತಗೊಂಡ್ಬರ್ತಾರೆ ಗಣಪತಿ ಹಬ್ಬಕ್ಕೆ ಗಣಪತಿನ ಅವತೆ ತರಬೇಕು ಗೌರಿ ಹಬ್ಬಕ್ಕೆ ಅವತ್ತೇ ತರಬೇಕು ಇವ್ರೇನು ಮಾಡ್ತಾರೆ ಪಾಪ ಎರಡೆರಡು ಸಲ ಹೋಗೋಕ್ಕಾಗಲ್ಲ ಈ ನಡುವೆ ಮಾಡ್ರನ್ ಆಗೋಗಿದೆ ಕಷ್ಟ ಸೊ ಏನು ಮಾಡೋದು ತಿರುಗಿ ಯಾರು ಮಾರ್ಕೆಟ್ಗೆ ಹೋಗ್ತಾರೆ ಒಂದೇ ಸಲ ತಂದ್ಬಿಡ್ದು ಸೊ ಥರ ಹಾಗಿದ್ರೆ ಒಂದು ತಟ್ಟೆ ಒಳಗೆ ಆ ತಟ್ಟೆ ಒಳಗೆ ಅಕ್ಕಿಯನ್ನು ಹಾಕಬೇಕು ಅಕ್ಕಿ ಒಳಗಡೆ ಮುತದ್ದೆಲ್ಲ ಇಟ್ಕೋಬೇಕು ಒಂದೇ ಒಂದು ಹರ್ಷಣದ ಕೊಂಬು ಇಟ್ಕೋಬೇಕು ವಿಶೇಷವಾಗಿ ಒಂದು ಹರ್ಷಣದ ಕೊಂಬು ಜೊತೆ ಒಂದು ಬಟ್ಲ ಅಡಿಕೆ ಇಟ್ಕೋಬೇಕು ಲಾವಂಚದ ಬೇರು ಹಾಕೋಬೇಕು ಹೊರಗಡೆ ಇರೋ ದೃಷ್ಟಿ ಅದಕ್ಕೆ ಸೋಕಬಾರ್ದು ಕೆಂಪು ನೀರು ಮಾಡ್ಕೊಂಡ್ರೆ ಒಂದು ಡಕ್ಕಿನ ಮಡಿಕೆನೆಲ್ಲೋ ಚಿಕ್ಕದ ಕುಡಿಕೆಯಲ್ಲೋ ಹಾಕ್ಕೊಂಡು ಇಟ್ಕೊಬೇಕು ಮನೆ ಹೊರಗಡೆ ಬಂದ ತಕ್ಷಣ ಆ ನಿಂಬೆಹಣ್ಣು ಆ ಕೆಂಪು ಇರೋದು ಹೊರಗಡೆ ಬಿಸಿ ಹಾಕ್ಬಿಟ್ಟು ಈ ಗಣಪತಿನ ಮನೆಯೊಳಗೆ ತೊಗೊಂಡೋಗಬೇಕು ಅದನ್ನು ಪೂಜೆ ಮಾಡಲಿ ಪೂಜೆ ಮಾಡದೇ ಇರಲಿ ವಿಗ್ರಹ ತರಬೇಕಾದ ದೃಷ್ಟಿ ಎಷ್ಟೋ ಜನ ನೋಡ್ರಿ ಎಷ್ಟು ಚೆನ್ನಾಗಿ ತೊಗೊಂಡೋಗ್ತಿರ ಗಣಪತಿಯವರು ಅವರು ಮುಗಿಯಿದ ಅದಕ್ಕೆ ತಮಿಳರು ಹೇಳ್ತಾರೆ ಕಲ್ಲಡಿ ಪಟ್ಟಾಲೂ ಕಣ್ಣಡಿ ಪಡುಕೂಡ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಸೊ ಕಲ್ಲೇಟ್ ತಡಿಬೋದಂತೆ ಕಣ್ಣು ದೃಷ್ಟಿ ತಡಿ ಸೊ ಇದಕ್ಕೆಲ್ಲ ಕಾನ್ಸೆಪ್ಟಾಗಿ ನೀವೆಲ್ಲ ಪ್ರಾರ್ಥನೆ ಮಾಡಿದ್ರೆ ಜ್ಞಾಪಕ ಇಟ್ಕೋಬೇಕು ಭಾಳ ಮುಖ್ಯವಾಗಿರೋದು ಇಂಥ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಗಣಪತಿನ ಯಾವತ್ತು ತಿಳ್ಕೊಳ್ಳಿ ಒಂದು ತಟ್ಟೆನ ಅರಿವಾಣ ಅಂತ ಕರಿತೀವಿ ಆ ತಟ್ಟೆ ದೊಡ್ಡದಾಗಿರಬೇಕು ಗಣಪತಿ ಹಿಂದೆ ಮುಂದೆ ಗೌರಿ ಇರ್ತಾಳೆ ಪುಟ್ಟದಾಗಿರ್ತಕ್ಕಂಥ ಗಣಪತಿ ಯಥಾಶಕ್ತಿ ನಿಮ್ಮ ನಿಮ್ಮ ಶಕ್ತಿ ಅನ್ಸಾರ ಆಮೇಲೆ ಗಣಪತಿ ಗೌರಿನ ಯಾವತ್ತು ತಿಳ್ಕೊಳ್ಳಿ ಗೌರಿ ಹಬ್ಬ ಫಸ್ಟ್ ಬರೋದರಿಂದ ಅವಳ ತೊಡೆಯ ಮೇಲೆ ನೋಡಿಯಲ್ಲಿ ಅವಳ ತೊಡೆ ಮೇಲೆ ಗಣಪತಿ ಕುತ್ಕೋಬೇಕೆ ಹೊರತು ಗಣಪತಿ ತೊಡೆ ಮೇಲೆ ಅವಳಲ್ಲ ಸೊ ಅದರಿಂದ ಏನರ್ಥ ತಾಯಿ ಮೇಲೆ ಇರಬೇಕು ಮಗ ಕೆಳಗಡೆ ಇರಬೇಕು ಸೊ ನಿಮ್ಮ ಟೀ ಪಾಯಲು ಮನೆಯಲ್ಲಿ ಮಾಡಿದಾಗ ಆ ಹಿಂದ್ಗಡೆ ಒಂದು ಟೀ ಪಾಯಲ್ಲಿ ಮೇಲುಗಡೆ ಅಮ್ಮನವ್ರು ಇರಬೇಕು ಫಸ್ಟ್ ದಿವಸದ ಪೂಜೆ ಕೆಳಗೆ ಗಣಪತಿ ಕೆಳಗಡೆ ಇನ್ನೊಂದು ಮನೆ ಮೇಲೆ ಕೆಳ ಕುತ್ಕೋಬೇಕು ಒಂದೇ ಟೀಪಾಯಿ ಇಡೋ ಹಾಗಿದ್ರೆ ಎಂಜಿಲ್ ಗಿಂಜಿಲ್ ಮಾಡೋ ಟೀಪಾಯಿ ಆಗಬಾರ್ದು ಹೆಣ್ಣಿನ್ನೆ ದಿವಸ ಏನಾದರೂ ತಿಂದಿರ್ತೀರ ಮೊನ್ನೆ ದಿವಸ ಏನಾದರೂ ತಿಂದಿರ್ತೀರ ನೀವು ಊಟ ಮಾಡಿ ಎಂಜಿಲ್ ಮಾಡಿರ್ತೀರ ಮಕ್ಕಳು ಎಂಜಿಲ್ ಮಾಡಿರ್ತಾರೆ ಅದಕ್ಕೇನು ಸಪ್ರೇಟಾಗಿ ಏನಾದರೂ ಪೂಜೆಗೆ ಟೇಬಲ್ಲು ಅಥವಾ ಟೀ ಪಾಯಿ ಅಥವಾ ಮೇಜ್ ಇಟ್ಕೊಂಡ್ರೆ ಹೀಗಿರಬೇಕು ಪ್ರದಕ್ಷಿಣೆ ಮಾಡೋ ಆಕಾರದಲ್ಲೇ ಆ ಟೀಪಾಯಿ ಸುತ್ತಲೂ ಪ್ರದಕ್ಷಿಣೆ ಮಾಡೋಕ್ಕೆ ಜಾಗ ಬಿಡಬೇಕು ಒಬ್ಬ ಮನುಷ್ಯ ನಿಮ್ಮ ಮನೆಯವ್ರು ಮಾತ್ರ ಹಿಂಗೆ ಹೋಗಿ ಬರೋಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಇಡಬೇಕು ಹಾಲಲ್ಲಿ ಇಟ್ಟರೆ ದೇವ್ರ ಮನೇಲಿಟ್ಟರೆ ಪ್ರದಕ್ಷಿಣೆ ಮಾಡಬೇಕಾಗಿಲ್ಲ ವರ್ಮಾಲಕ್ಷ್ಮಿಗೂ ಅದೇನೇ ಸಿಸ್ಟಮ್ ಗೌರಿ ಗಣೇಶ ಅಲಂಕಾರ ಪ್ರಿಯ ವಾಸ್ತು ಪುರುಷ ಅನುಗ್ರಹ ಸಿದ್ಧಿರಸ್ತು ಉತ್ಸವ ಮೂರ್ತಿ ಪೂಜೆ ಅಮಿ ಅಂದ್ರೇನೋ ಇವನು ವಾಸ್ತು ಪುರುಷ ಉತ್ಸವ ಮೂರ್ತಿ ಪೂಜೆ ಉತ್ಸುಮೂರ್ತಿ ದರ ಮೂಲ ಬಿಂಬ ಕರಿಷೆ ದೇವ್ರ ಮನೆಯೊಳಗೆ ನಿಮ್ಮ ದೇವ್ರ ಮನೆಗೆ ಕೂತಿರ್ತಾನೆ ಗಣಪತಿ ವರ್ಷಕ್ಕೊಂದ್ಸಲಿ ಹೊರಗಡೆ ಬಂದು ಅಲಂಕಾರವಾಗಿ ಮಾಡ್ಕೊಂಡು ಕೂತಿರ್ತಾನೆ ಗೌರಿ ಗಣೇಶ ಅಂತ ತಿರುಗಿ ಇವ್ರ ಪೂಜೆ ಆದ್ಮೇಲೆ ಇದೇ ಅಕ್ಷತೆ ಅಂತ್ರಿ ಮೂಲ ಬಿಂಬ ಅಂತ ದೇವ್ರ ಮನೆಗೆ ಹಾಕ್ಬಿಟ್ಟು ಇದನ್ನ ವಿಸರ್ಜನೆ ಮಾಡಿ ಥೊಂಡೋಗಿ ನೀರಿಗೆ ಹಾಕೋದು ಆ ಗಣಪತಿ ಪೂಜೆ ಮಾಡೋವನು ನಿಮಗೆ ಸುತ್ತಲೂ ಒಂದು ಟೀಪಾಯಿಗೋ ಮೇಜ್ ಏನಿಡ್ತೀರೋ ಸುತ್ತಲೂ ಪ್ರದಕ್ಷಿಣೆ ಮಾಡೋಕ್ಕೆ ಇದು ಬಹಳ ಮುಖ್ಯ ಗೌರಿ ಗಣೇಶ ಹಬ್ಬಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ಲ ವೀಕ್ಷಕರ ಬಾಂಧವರಿಗೆ ಈ ಸಲಿ ಬಹಳ ವಿಶೇಷ ಅಂದ್ರೆ ಇಡೀ ಜಗತ್ತಿನ ಒಂದು ಪ್ರಸಿದ್ಧವಾಗಿರತಕ್ಕಂಥ ಅವಕಾಶ ಏನು ಅಂದರೆ ನಮಗೆಲ್ಲ ಈ ಸಲ ಕಷ್ಟಗಳು ಬಂದಿರತಕ್ಕಂಥ ಕುಜ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ ಫೈನಾನ್ಸಿಯಲ್ ಟೈಟ್ ಆಗುತ್ತೆ ಶನಿ ದೋಷ ಪರಿವರ್ತನೆ ಮಾಡಕ್ಕೆ ಶನಿ ಇರ್ತಾನೆ ಆ ಶನಿ ಏನು ಮಾಡ್ತಾನೆ ಮಂತ್ರಿ ಆಗಿದ್ದಾನೆ ಸೊ ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ಒಂದು ವಿಶೇಷವಾಗಿರುತ್ತೆ ಅಂತ ರಹಸ್ಯ ನಿಮ್ಗೆ ತಿಳಿಸ್ತೀನಿ ಇದೇ ನವಂಬರ್ ಹದಿನೈದನೇ ತಾರೀಕು ಪೂರ್ಣಿಮೆ ಅಂದರೆ ನವೆಂಬರ್ ಮಹಾಲಕ್ಷ್ಮಿ ಹುಟ್ಟುಬಿಡ್ತಾಳೆ ಮಹಾಲಕ್ಷ್ಮಿ ನವಂಬರ್ ಹುಟ್ಟುತ್ತಾಳೆ ಅಂದರೆ ಮೂವತ್ತನೇ ತಾರೀಕು ಅವಳಿಗೆ ಸೃಷ್ಟಿ ನಿಯಮ ಹುಟ್ಟೋದು ಅಂದ್ರೇನೋ ಪ್ರತಿ ವರ್ಷ ಒಂದು ಪೌರ್ಣಿಮೆಗೆ ಮೂವತ್ತನೇ ತಾರೀಕು ನವಂಬರ್ ಅಷ್ಟೊತ್ತಿಗೆ ವರ್ಷ ವರ್ಷ ಮಹಾಲಕ್ಷ್ಮಿ ಪೂಜೆ ಮಾಡ್ಕೊಳ್ಳೋದು ಭಾಳ ಮುಖ್ಯ ಅಂದರೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾಥನ ದೀಪ ಹರತಿ ಪಾಪನಿ ಸಂಧ್ಯಾ ದೀಪಂ ನಮಸ್ತೆ ಅದಕ್ಕೆ ಜಂಷೆಟ್ನಗರ್ ಅಂತಿದೆ ಆ ಜಂಷೆಟ್ ನಗರದಲ್ಲಿ ಜಗನ್ಮಾತೆ ಭೂಮಿಗೆ ಕಾಲಿಟ್ಟ ದಿನ ಅಂತ ಅವಳು ಒಂದು ದೀಪದಲ್ಲಿ ಜ್ಯೋ ದೀಪ ಜ್ಯೋತಿ ಪರಬ್ರಹ್ಮ ಆಗಿದ್ದಾಳೆ ಇಂಥ ಅವಳಿಗೆ ಒಂದು ಸೃಷ್ಟಿ ನಿಯಮದಲ್ಲಿ ತಿರುಪತಿಯಲ್ಲಿ ಒಂದು ರಹಸ್ಯ ಅಣ್ಣನ ಜೊತೆ ತಂಗಿ ಸೇರ್ತಾ ಇದ್ದಾಳೆ ಅಣ್ಣನ ಜೊತೆ ತಂಗಿ ಹೆಂಡತಿ ಜೊತೆ ಗಂಡ ಸೇರ್ತಾ ಇದ್ದಾನೆ ಮಹಾಲಕ್ಷ್ಮಿ ಕೊಲ್ಲಾಪುರ ಮಹಾಲಕ್ಷ್ಮಿನ ತಿರುಪತಿ ವೆಂಕಟೇಶ್ವರನಿಗೆ ಸೇರ್ತಾ ಇರೋ ಇಡೀ ದೊಡ್ಡ ರಹಸ್ಯ ಕಲಿಯುಗದ ಅಂತ್ಯಕಾಲಕ್ಕೆ ಖಾಲಿ ಇಟ್ಬಿಟ್ಟಿವಿ ಸೊ ಈ ಮಹಾಲಕ್ಷ್ಮಿ ಸೇರ್ತಾ ಇರೋ ಸಮಯನೇ ಹದಿನೈದನೇ ತಾರೀಕು ವಿಶೇಷವಾಗಿರೋ ಪೂಜೆ ತಿರುಪತಿಯವರು ಇಲ್ಲೇ ಬೆಂಗಳೂರಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅಂದರೆ ಒಂದೊಂದು ಸ್ಟೇಟಲ್ಲೂ ಒಂದೊಂದು ಕಡೆ ಮಾಡ್ತಾಯಿದ್ದಾರೆ ಸೊ ನೀವೇನು ಮಾಡಬೇಕು ಇಂಥ ಸಮಯದಲ್ಲಿ ಕಾಂಚನಂ ಕಾರ್ಯಸ ಎಲ್ರಿಗೂ ದುಡ್ಡು ಕಾಸು ಎಲ್ಲ ಬೇಕು ಸೊ ಈ ದುಡ್ಡು ಕಾಸನ್ನು ಸರಿ ಮಾಡಿಸ್ಕೋಬೇಕು ಈ ಖರ್ಚುಗಳು ಎಷ್ಟು ಬಂದರೂ ಸಾಲ್ತಾ ಇಲ್ಲ ಇದಕ್ಕೆಲ್ಲ ಏನು ಮಾಡೋದು ಸೊ ಏನು ಅಂದರೆ ಇಲ್ಲೇ ಬೆಂಗಳೂರಲ್ಲಿ ಹೆಚ್ ಎಮ್ ಟಿ ಲೇಔಟ್ ಅಂತ ನಾವು ಇಟ್ಕೊಳ್ಳಿ ಬೆಂಗಳೂರಲ್ಲಿ ಹೆಚ್ ಎಮ್ ಟಿ ಲೇಔಟ್ ಅಂತಿದೆ ಅಲ್ಲಿ ಆಂಜನೇಯ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಾಕ್ಷಾತ್ ತಿರುಪತಿ ಡಿ ಟಿ ಅವರು ಎಲ್ಲರೂ ಸೇರಿಕೊಂಡು ಒಂದು ವಿಶೇಷವಾಗಿರತಕ್ಕಂಥ ಕಮಲ ಪುಷ್ಪ ಯಾಗವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ನಂಬರ್ ಕೊಡ್ತೀನಿ ಅಲ್ಲಿ ನೀವು ಪ್ರಾರ್ಥನೆ ಮಾಡೋಕ್ರೆ ಈ ಗಣಪತಿಯಿಂದ ನೆಕ್ಸ್ಟು ಗೌರಿ ಹಬ್ಬ ಆದಮೇಲೆ ಅದಾದ ಮೇಲೆ ಶ್ರಾವಣ ಮಾಸ ಬಂದುಬಿಟ್ರೆ ಪಿತೃಪಕ್ಷ ಬಂದರೆ ಅದಾದ ಮೇಲೆ ನವರಾತ್ರಿ ಬಂದರೆ ದೀಪಂ ಜ್ಯೋತಿ ಪರಬ್ರಹ್ಮ ತಿರುಪತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿಗೆ ನಾವು ತಿರುಪತಿಗೆ ಹೋಗಿ ನೋಡೋಕ್ಕಾಗತ್ತೆ ಆ ಹರ್ಷಲ್ಲಿ ಎಲ್ಲೋ ಅಂತ ಒಂದು ಅವಕಾಶ ಬೇರೆ ಬೇರೆ ಅಲ್ಲಿ ಹೈದರಾಬಾದ್ದಲ್ಲಿ ಮಾಡ್ತಾಯಿದ್ದಾರೆ ಬೆಂಗಳೂರು ಕರ್ನಾಟಕದಲ್ಲಿ ಹೆಚ್ ಎಮ್ ಟಿ ಲೇಔಟಲ್ಲಿ ಮಾಡ್ತಾರೆ ತಮಿಳ್ನಾಡಲ್ಲಿ ಕೊಯಂಬತ್ತೂರಲ್ಲಿ ಮಾಡ್ತಾಯಿದ್ದಾರೆ ಹೀಗೆ ಬೇರೆ ಬೇರೆ ಕಡೆನ ವಿಶೇಷವಾಗಿ ಲಕ್ಷ್ಮೀ ಕಮಲ ಪುಷ್ಪ ಯಾಗ ಮಹಾಲಕ್ಷ್ಮಿ ಕಮಲ ಪುಷ್ಪ ಯಾಗ ಕಮಲ ಪುಷ್ಪಗಳಂದರೆ ಹೂಗಳಲ್ಲಿ ಜೇನುತುಪ್ಪ ಹಾಕಿ ಅವಳಿಗೆ ಕನಕ ಪುಷ್ಪರಾಗ ಇದನ್ನೆಲ್ಲ ಯಾರು ಮಾಡ್ತಾರೆ ಗೊತ್ತಾ ಬರೀ ಮಿನಿಸ್ಟ್ರುಗಳು ಕೋಟ್ಯಾದೀಶ್ವರರು ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಯಾರಾದರೂ ಪ್ರೆಸಿಡೆಂಟು ಜಡ್ಜ್ಗಳು ಅಂದರೆ ದುಡ್ಡು ಜಾಸ್ತಿ ಇದೆಯಲ್ಲ ನಮ್ಮ ಕೈಲಾಗಲ್ಲ ಸ್ವಾಮಿ ಅದಕ್ಕೆ ಸಾಮೂಹಿಕವಾಗಿ ಹದಿನೈದನೇ ತಾರೀಕು ನವಂಬರು ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೊಂದು ಅವಕಾಶ ಆ ನಂಬರ್ ಕೊಡ್ತೀನಿ ನೀವು ಕೂತ್ಕೊಂಡಿರಿ ಗೌರಿ ಗಣೇಶ ಹಬ್ಬದ ಜೊತೆಗೆ ಇದು ಒಂದು ಸಿಹಿ ತಿಂಡಿ ನಿಮ್ಗೆ ಕೊಟ್ಟರೆ ಹಂಚಿ ತಿನ್ನಿ ಅಂತ ಸೊ ಗುರುಗಳಿಗೆ ಎಲ್ಲಿ ಹೋಗೋದು ದುಡ್ಡು ಕಾಸು ನೀವು ಫೋನ್ಗಳು ಮಾಡಿಬಿಟ್ಟು ಕೇಳ್ಕೊಂತೀರಾ ಸೊ ಇದಕ್ಕೊಂದು ಅವಕಾಶ ನಿಮಗೆಲ್ಲ ಮಾಡಿಕೊಟ್ರೆ ಶುಭಶ್ಯ ಶೀಘ್ರಂ ಅತೀ ಶೀಘ್ರ ಧನಪ್ರಾಪ್ತಿ ರಸ್ತು ನಿಮ್ಮ ಮುಖಾಂತರ ಹೇಳ್ತಾರೆ ಗುರುಜಿ ಇನ್ನ ಅದೇ ರೀತಿಯಾಗಿ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ ಇನ್ನ ಅದೇ ರೀತಿಯಾಗಿ ಗೌರಿ ಗಣೇಶವನ್ನ ಮನೆಗೆ ತಂದಾಗ ಅದ್ರ ಕೂರಿಸ್ಲಿಕ್ಕೆ ಅದರದ್ದೇ ಆದಂತಹ ಪದ್ಧತಿಗಳಿದ್ದಾವೆ ಆ ಪದ್ಧತಿ ಬಗ್ಗೆ ತಿಳಿಸ್ಕೊಡಿ ಗುರು ಸಾಧಾರಣವಾಗಿ ಏನಾದ್ರೂ ಅಂಕಿತ ಪದ್ಧತಿ ಅಂದ್ರೆ ನೀನ್ ಮಾಡೋ ಪದ್ಧತಿ ಒಂದು ಕೆಲವ್ರು ಮಾಡಿದ್ರೆ ಪದ್ಧತಿ ಒಂದು ಕೆಲವರು ಪಕ್ಕದ ಮನೆಯವರು ಕೂಡ್ಸ್ತಾರೆ ನಾವು ಕೂಡ ಅಂತ ಕೆಲವರು ಕೆಲವರು ಅವರ ವಂಶ ಪಾರಂಪರ್ಯವಾಗಿ ವಾಡಿಕೆ ಬಂದ್ಬಿಟ್ಟಿದೆ ನಾವು ಕೂಡ್ಸ್ಕೊಂತೀವಿ ಅಂತಾರೆ ಸೊ ಆ ರೀತಿ ವಂಶಪಾರಂಪರ್ಯವಾಗಿ ಬಂದುಬಿಟ್ಟಿರ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಮಾಡ್ಕೊಳ್ಳೋ ಅವಕಾಶಗಳಿದ್ದರೆ ಏನು ಅಂದರೆ ವ್ರತ ಬೇರೆ ನಾಪ್ಕೆ ಇಟ್ಕೊಳ್ಳಿ ವರಮಹಾಲಕ್ಷ್ಮಿ ವ್ರತ ಅದು ವ್ರತ ಇದ್ದರೆ ಮಾತ್ರ ಮಾಡಬೇಕು ಗೌರಿ ಹಬ್ಬ ಹಬ್ಬ ಬಂದು ಪಕ್ಕದ ಮೇಲೆ ಮಾಡ್ತಾರೆ ನಾನು ಮಾಡ್ಬೋದು ಅನ್ನೋದೇ ಸೊ ಪದ್ಧತಿ ಹೇಗಾದರೂ ಮಾಡ್ಕೋಬೋದು ಬಟ್ ಏನು ಅಂದರೆ ಏನತ್ತೆ ಗೌರಿನ ಹೀಗೆ ಇರಬೇಕು ಹರ್ಷಣದೇ ಇರಬೇಕು ಗಣಪತಿ ಪೇಲ್ ಆಗಿರತಕ್ಕಂಥ ಗ್ರೀನು ಪಿಂಕು ವೈಟು ಮೇರೂನು ಹಾಗೆಲ್ಲ ಮಾಡ್ಕೊತಾರೆ ಗಣಪತಿ ಹೆಂಗಾರು ಬರ್ ಅಂದರೆ ಭಸ್ಮಾ ಪುಂಡಿ ಕರಿ ಪರಿವರ್ತನ ತ್ರಿಪುಂಡಿಯಲ್ಲೇ ಇರಬೇಕು ಅಂತಾನೆ ಭಸ್ಮ ಅಂತ ಮಿದಂ ಅದಕ್ಕೆ ವಾಯುರ್ ಅನಿಲಂ ಅಮೃತಂ ಅಭೇದಂ ಭಸ್ಮಾ ಅಂತ ಗಮ್ಮ ಮಿದಂಶಿ ಆಮೇಲೆ ದುಡ್ಡು ಕಾಸು ನಿಮಗೆ ಬೇಕು ದುಡ್ಡು ಕಾಸು ಬೇಕಂದ್ರೆ ಏನು ಮಾಡಬೇಕೆಲ್ಲರೂ ಆ ದುಡ್ಡು ಕಾಸು ಬೇಕಾಗಿದ್ದರೆ ಪ್ರಾರ್ಥನೆ ಇಷ್ಟೇ ಜ್ಞಾಪಕ ಇಟ್ಕೊಳ್ಳಿ ಎಲ್ರೂ ಐದು ರೂಪಾಯಿ ಕಾಯಿನು ಮೊದಲೆಲ್ಲ ಏನು ಮಾಡ್ತಿದ್ವಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ಪೈಸದ್ದು ಕಾಯಿನ್ ಇರ್ತಿತ್ತು ಅದರಲ್ಲಿ ಏನು ಮಾಡ್ತಿದ್ರು ಐದು ರೂಪಾಯಿ ಇತ್ತಿತ್ತು ಅದಕ್ಕೆಲ್ಲ ಏನು ಮಾಡೋದು ಇಪ್ಪತ್ತು ಪೈಸಾ ಕಾಯಿ ಅದು ಆಲ್ಮೋಸ್ಟ್ ಬಂಗಾರ ಇರ್ತಿತ್ತು ಅದರೊಳಗೆ ಕಮಲ್ದು ಹೂ ಇರ್ತಿತ್ತು ಸೊ ಅದನ್ನು ಹೊಟ್ಟೆ ಮೇಲೆ ಗಂಧ ಅಂದರೆ ಆ ಗಂಧನ ಗಣಪತಿ ಹೊಕ್ಕಳಿಗೆ ಇಟ್ಬಿಟ್ಟು ಅವನು ನಡ್ಕೊಂಡು ಹೋಗ್ತಾಯಿದ್ದ ಊಟ ಎಲ್ಲ ಮಾಡಿದ ಮೇಲೆ ಅದು ಮಾಡಿದ ಆ ಅಷ್ಟು ಲಾಸ್ ನಡ್ಕೊಂಡು ಹಿಂಗೆ ಇದ್ದಾಗ ಜಾಸ್ತಿ ತಿಂದ್ಬಿಟ್ಟಿದ್ದಾನೆ ಏನು ಮಾಡೋದು ಪಠಾರದ ಹೊಟ್ಟೆ ಮುರಿದೋಯ್ತು ಮುರಿದೋದಾಗ ಅಲ್ಲಿ ಹೋಗ್ತಾಯಿದ್ದು ಹಾಲನ್ನ ಹಾವನ್ನ ತೊಗೊಂಬಂದು ದಿಢೀರಂತ ಗಂಟು ಹಾಕಿ ಕಟ್ಕೊಂಬಿಡ್ತಾನೆ ಇದನ್ನು ನೋಡಿದ ಚಂದ್ರ ಆಹಾ ಅಂತ ನೋಡಿ ನಕ್ಬಿಡ್ತಾನೆ ಈ ನಕ್ಕಿದ ತಕ್ಷಣ ಏನಾಗೋಯಿತು ಅವನ ಮೇಲೆ ಇವನಿಗೆ ಕೋಪ ಬಂತು ನಾನು ನಡ್ಕೊಂಡು ಹೋಗ್ತಿದ್ರೆ ಹೊಟ್ಟೆ ಮುರಿದೋಗಿದ್ದ ನಿನ್ನಕ್ಕಲ್ವ ಇನ್ನ ಮೇಲೆ ಯಾವ ಕಾಲಕ್ಕೂ ಭಾದ್ರಪದ ಮಾಸ ಚೌತಿ ಎಂದು ನೀನು ದರ್ಶನವೇ ಮಾಡ್ದೆ ಇದ್ದಂಗೆ ಮಾಡ್ಬಿಡಿ ಅದಕ್ಕೆ ನಿನಗೆ ಶಾಪ ಅಂತಲೇ ಹೇಳ್ಬಿಡ್ತಾನೆ ದೇವಿಟ್ಟು ಕ್ಷಮಿಸು ದೇವಿಟ್ಟು ಕ್ಷಮಿಸು ಅನ್ಯಥಾ ಭಾವಿಸ್ಬೇಡ ಅಂತ ಕ್ಷಮಾಪಣೆ ಕೇಳ್ತಾನೆ ಅದಕ್ಕೆ ಆ ಕ್ಷಮಾಪಣೆ ಕೇಳಿದಕ್ಕೆ ಏನು ಮಾಡ್ದೆ ಆಯಿತು ಅಂತೇಳಿ ಬಾ ಗಣಪತಿಯಿಂದ ತುಂಬ ಅವರ ಅಪ್ಪನ ಅಂತಾರೆ ಮೊದಲು ಶಾಪ ಹಾಕ್ಬಿಡ್ತಾನೆ ಆಮೇಲೆ ಯೋ ಪರವಾಗಿಲ್ಲ ಪಾಪ ನಮ್ಮವರು ಅಂತ ಹೇಳ್ಬಿಡ್ತಾನೆ ಅದಕ್ಕೆ ಅವನೇನು ಮಾಡ್ತಾನೆ ಆಯಿತು ಭಾದ್ರಪದ ಮಾಸದಲ್ಲಿ ನೋಡಬಾರ್ದು ಅಂತ ಹೇಳಿದೀನಿ ಆದರೆ ಸಂಕಷ್ಟ ಹರ ಚತುರ್ಥಿ ದಿವಸ ನೋಡ್ಬಿಟ್ಟೆ ನೀನು ತಿನ್ನಬೇಕು ಅಂತ ಹೇಳ್ತಾನೆ ಸೊ ಸಂಕಷ್ಟ ಚತುರ್ಥಿ ದಿವಸ ಮಾಡ್ಕೊಂಡು ಪ್ರತಿ ತಿಂಗಳಲ್ಲಿ ಎರಡು ಸಂಕಷ್ಟ ಹರ ಚತುರ್ಥಿ ಆ ಪ್ರತಿ ತಿಂಗಳ ಚತುರ್ಥಿ ದಿವಸ ನೀ ಏನು ಮಾಡಬೇಕು ಗಣಪತಿ ನೋಡ್ಬಿಟ್ಟು ಚಂದ್ರ ನೋಡಿ ತಿನ್ನಬೇಕು ಆದರೆ ವೀಕ್ಷಕರೇ ದಯವಿಟ್ಟು ಹೇಳ್ತಾ ಇದ್ದೀನಿ ಗಮನ ತಲೆಯಲ್ಲಿಕೊಳ್ಳಿ ಮರಿಬೇಡಿ ಬೇಕು ಅಂತ ನಾಟಕ ಮಾಡ್ತಾನೆ ಚಂದ್ರ ನಮಗೆ ಗೊತ್ತಿಲ್ಲದೆ ಮಾಯೆ ಯಾರು ತಲೆ ಎತ್ತಿ ನೋಡಬೇಡಿ ಗಣಪತಿ ಹಬ್ಬದ ದಿವಸ ಅಪಾದಾಪ ಕೀರ್ತಿ ಗ್ಯಾರಂಟಿ ಥೌಸಂಡ್ ಪರ್ಸೆಂಟ್ ಗ್ಯಾರಂಟಿ ಆ ವರ್ಷ ಒಂದೂ ಕಾಲ ವರ್ಷ ನೀವು ಅನುಭವಿಸೋದು ಜಲಂ ಜಲಮ್ದಲ್ಲಿ ಶನಿ ಕಾಟ ಬಿಟ್ಟು ಹೋಗಕಲ್ಲ ಅವನು ಹೇಳ್ತಾನೆ ಶನಿನಾದರೂ ಕಾಡಿಸಿದವನು ಬದುಕಿದ್ದುಂಟಂತೆ ಬುಧ ಕಾಡಿಸಿದರೆ ಬದುಕಿದ್ದುಂಟೆ ಅಂತ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಚಂದ್ರ ಬುಧ ಇಬ್ಬರು ಸೇರಿಬಿಟ್ರೆ ಹಂಸಯೋಗ ಅದರಿಂದ ಚಂದ್ರನ ಯಾವ ಕಾಲಕ್ಕೂ ಬುಧ ಅಂದರೆ ಗಣಪತಿ ಆ ಹಬ್ಬದ ದಿವಸ ದಯವಿಟ್ಟು ಗಣಪತಿ ಹಬ್ಬದ ದಿವಸ ತಲೆ ಮೇಲೆತ್ತು ನೋಡಬೇಡಿ ನೀವು ಡೌನಿಂದ ಬರ್ತಾ ಇರ್ತೀರ ಬೇಕು ಅಂತ ಅಪ್ಪತ್ತಾ ಇರ್ತೀರ ನೋಡು ಹೀಗೆ ನೋಡಿಬಿಟ್ರಿ ಅವತ್ತು ಮುಗಿಯಿದ ಕತೆ ಕೃಷ್ಣ ಸುಮ್ಮನೆ ಹಾಲು ತರ್ತಾಳೆ ರುಕ್ಮಿಣಿ ಆ ಹಾಲಲ್ಲಿ ಸುಮ್ಮನೆ ಚಂದ್ರ ಕಾಣಿಸ್ಬಿಡ್ತಾನೆ ಹಬ್ಬದ ದಿವಸ ಗಣಪತಿ ಹಬ್ಬದ ದಿವಸ ಹಾಲಲ್ಲಿ ಕಾಣಿಸ್ತಾನೆ ಚಂದ್ರ ಕೃಷ್ಣ ಯಾರಿಗೆ ಅಂತ ಕೃಷ್ಣನಿಗೆ ಶಮಂತಕ ಮಣಿದೇ ಅಪವಾದ ಅವನ ತಲೆ ಬಲ್ಬಿಡ್ತು ಕದ್ಬಿಡ್ತೇ ಕೃಷ್ಣ ಕಳ್ಳ ಕೃಷ್ಣ ಅಂತ ಅವನಿಗೆ ಹೆಸರು ಬಂದ್ಬಿಡ್ತು ಆದ್ದರಿಂದ ದಯವಿಟ್ಟು ವೀಕ್ಷಕರೇ ಹೇಳ್ತೀನಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ಜ್ಞಾಪಿಸ್ಕೋಬೇಕಾದ್ದು ಗಣಪತಿ ಹಬ್ಬದ ದಿವಸ ಭಾದ್ರಪದ ಚೌತಿಯಂದು ಎಲೆ ಹೋಗಿ ಪಿಚ್ಚರ್ಗೆ ಹೋಗ್ತಿರೋ ಊರು ಸುತ್ತಕ್ಕೆ ಹೋಗಿರ್ತಿರೋ ಗಣಪತಿ ಹಬ್ಬ ಬಿಟ್ಬಿಟ್ಟು ಪಕ್ಕದ ಮೇಲೆ ಅಷ್ಟಕುಂಭಕ್ಕೆ ಹೋಗಿರ್ತಿರೋ ಗಂಡ ಹೆಂಡ್ತಿ ಒಂದು ಹೊಸ ಕ್ಷೇತ್ರಕ್ಕೆ ಅದರ ಹೋಗಿರ್ತಿರೋ ಹೋಗ್ತಾ ಬರ್ತಾ ಅವತ್ತು ಮಾತ್ರ ತಲೆ ಎತ್ತಿ ರಾತ್ರಿ ಇನ್ನೇನು ಟೆರಸ್ ಮೇಲೆ ಊಟ ಆಯಿತು ಸ್ವಲ್ಪ ವಿಶ್ರಾಂತಿ ಹಿಂಗೆ ಅನ್ನಷ್ಟನ ಮೇಲೆ ನೋಡಿರ್ತೀರ ಹುಷಾರು ಹುಷಾರು ಹುಷಾರ್ ಚಿಕ್ಕ ಮಕ್ಕಳಿಂದ ಎಲ್ಲರೂ ತಲೆನ ಬಗ್ಸಿ ಅದಕ್ಕೆ ಹೇಳೋದು ತಲೆ ಬಾಗಿ ಬನ್ನಿ ಅಂತ ಯಾಕೆ ಹೇಳಿದ್ರು ಅಂದೆ ಅವತ್ತಿನ ದಿವಸ ಮಾತ್ರ ಅಟ್ಲೀಸ್ಟ್ ದೊಡ್ಡವ್ರು ನಮಸ್ಕಾರ ಮಾಡಿ ಎಲ್ಲೋ ಮನೇಲಿ ಕುತ್ಕೊಂಡು ಆಮೇಲೆ ಮಾಧ್ಯಮದವ್ರಿಗೂ ಹೇಳೋದು ನಾನು ಇಷ್ಟೇ ನ್ಯಾಪ್ಕಾಯಿಟ್ಕೊಡಿ ಯಾವ ಕಾಲಕ್ಕೂ ಚಂದ್ರನ ನೋಡಬೇಡಿ ಇವತ್ತು ಹೇಳ್ಬಿಟ್ಟು ಚಂದ್ರ ನೀವೇ ತೋರಿಸ್ತಾ ಇರ್ತೀರ ದಯವಿಟ್ಟು ಚಂದ್ರನ್ ತೋರಿಸ್ಬೇಡಿ ನೀವು ಟಿ ವಿಲಿ ನೋಡಿದ್ರು ಅಷ್ಟೇ ಅವನು ಹಾಲಲ್ಲೇ ನೋಡಿದಾನಂತೆ ಟಿ ವಿಲ್ ಚಂದ್ರನ್ ನೋಡಿದ್ರೆ ನೀರಲ್ಲಿ ನೋಡಿದ್ರೆ ಏನೋ ಮೊಬೈಲ್ ನೋಡಿದ್ರೇನು ಚಂದ್ರ ಚಂದ್ರನೇ ಅದರಿಂದ ಯಾಕೆಂದರೆ ಎ ಒನ್ ಅಂತ ಬಂದುಬಿಟ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದ್ರಿಂದ ನೀವು ಮೊಬೈಲಲ್ಲಿ ನೋಡಿದ್ರೂ ಅದೇ ಫಲ ವಿಶೇಷವಾಗಿ ಹೊರಗಡೆ ನೋಡಿದ್ರು ಅದೇ ಫಲ ದಯವಿಟ್ಟು ಯಾವ ಕಾಲಕ್ಕೂ ಚಂದ್ರನ್ನ ಗಣಪತಿ ಹಬ್ಬ ದಿವಸ ನೋಡಬೇಡಿ ಸ್ವಲ್ಪ ತಪ್ಪಿಸ್ಕೊಬಿಟ್ರೆ ಫಸ್ಟ್ ಕ್ಲಾಸ್ ನೆಕ್ಸ್ಟ್ ಡೇಸ್ ಏನು ಮಾಡಬೇಕು ಗಣಪತಿ ಹಬ್ಬ ಎಲ್ಲ ಮುಗಿದ ಮೇಲೆ ಅಂದರೆ ಎರಡನೇ ದಿವಸ ಗಣಪತಿ ಹಬ್ಬ ಆಗೋಯಿತು ನೆಕ್ಸ್ಟ್ ದಿವಸ ಸಾಯಂಕಾಲ ಚಂದ್ರ ನೋಡಿ ಊಟ ಮಾಡಬೇಕು ಅಂತ ಹೇಳುತ್ತೆ ಸೊ ಇಂಥ ಒಂದು ಪದ್ಧತಿ ನಮ್ಮಲ್ಲಿ ಪೂರ್ವದಿಂದ ಬಂದಿದೆ ಸೊ ಈಗಾಗಲೇ ನೀನು ಪದ್ಧತಿ ಕೇಳಿರೋದ್ರಿಂದ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಪದ್ಧತಿಗಳು ಜ್ಞಾಪಕ ಇಟ್ಕೋಬೇಕಾದ್ದು ಆಮೇಲೆ ಯಾರಾದರೂ ಗೌರಿ ಹಬ್ಬಕ್ಕೆ ಮರದ ಭಾಗ್ನ ಇಡೋ ಹಾಗಿದ್ರೆ ದಯವಿಟ್ಟು ಮೂರು ಮರದ ಭಾಗನ ಇಡಬೇಕು ಮಿನಿಮಮ್ ತ್ರೀ ಯಾವಾಗ್ಞಾಪೆ ಇಟ್ಕೊಳ್ಳಿ ಗೌರಿಗೆ ಅಲ್ಲೇ ನಿಮ್ಮಲ್ಲ ಇಡೋಂಥ ಒಂದು ಗೌರಿಗೆ ಅವ್ಳ ಪಕ್ಕದಲ್ಲೇ ಒಂದು ಇನ್ನು ಎರಡು ಮರದ ಭಾಗನ ಒಂದು ಗಂಗೆ ಕೊಡಲೇಬೇಕು ಒಂದನ್ನು ನೀರು ವಿಸರ್ಜನೆ ಮಾಡಬೇಕು ನೀರಂದರೆ ಏನು ಕೆರೆಗೆ ಹಾಕ್ಬಿಡೋದಲ್ಲ ಹರಿಯೋ ನದಿಗೆ ಹಾಕಬೇಕು ಉಪ್ಪು ನೀರು ಸಮುದ್ರ ಹತ್ರ ಇದ್ದೀವಿ ಸಮುದ್ರಕ್ಕೆ ಹಾಕಬಾರ್ದು ಋಣ ತೀರಲ್ಲ ಜಲಮದಲ್ಲಿ ನದಿಗೆ ಹಾಕಬೇಕು ಸೊ ದೂರದಲ್ಲಿ ನೀವು ಯಾವತ್ತು ಹಾಕಬೇಕಲ್ಲ ಗೌರಿ ಗಂಗೆಗೆ ಹಾಕಬೇಕು ಅಂತ ಹೇಳಿ ಪಕ್ಕಕ್ಕೆ ಎತ್ತಿಟ್ಕೊಂಬಿಡಿ ಅದನ್ನು ನಾವು ಸ್ವಲ್ಪ ಫ್ರೆಶ್ ತಿಂಡಿಗಳೆಲ್ಲ ಅದನ್ನು ಸ್ವಲ್ಪ ದಿವಸ ಬಿಟ್ಕೊಂಡು ವಾರನೋ ಹದಿನೈದು ದಿವಸ ಬಿಟ್ಕೊಂಡು ನಿಧಾನಕ್ಕೆ ಹಾಕೊಂಡ ಹೋದಾಗ ನದಿ ಹತ್ರ ಹಾಕಿ ಪರವಾಗಿಲ್ಲ ಅರ್ಜೆಂಟ್ ಇಲ್ಲ ಕೆಲವರು ನದಿ ಹತ್ರ ಇದ್ದರು ಅವತ್ತೇ ಬಿಟ್ಬಿಡ್ಬೋದು ಸೊ ಆ ಗಂಗೆಗೆ ಮಾತ್ರ ಹಾಕಬೇಕಾದ್ರೆ ತಂಬಿಟ್ಟು ಕಡಲೆ ಉಂಡೆ ಗಟ್ಟಿ ಇರುತ್ತೆ ಅಬ್ಬಾ ಅಯ್ಯೋ ಗಟ್ಟಿ ಆ ಥರ ಕಡಲೆ ಉಂಡೆ ಎಳ್ಳುಂಡೆ ಚಿಗ್ಲಿ ಉಂಡೆ ಅಂತ ಕರಿತು ಎಳ್ಳುಂಡೆನ ಮೂರು ಈ ಮೂರು ಉಂಡೆಗಳು ಅವಳಿಗೆ ತುಂಬ ಇಷ್ಟ ಐದೈದು ಹಾಕಿ ಇಟ್ಟು ಅಕ್ಕಿ ಒಂಚೂರು ಕೈಯಲ್ಲಿ ಬಳೆಗಳು ಆರಾರು ಹಾಕಬೇಕು ಒಂದು ಡಜನ್ ಹಾಕ್ಬೇಕು ನಿಮ್ಮ ತಾತನ ಮನೆಗೆ ಗಂಟೆ ಏನು ಹೋಗೋಲ್ಲ ಊರೆಲ್ಲ ಮರೀತೀರ ಒಂದು ಡಜನ್ ಏನಾಗುತ್ತೆ ಎರಡೇ ಎರಡು ಬಳೆ ಹಾಕ್ತಾರೆ ಕೆಲವರು ಪಿಸ್ನಾರಿಗಳು ಮರದ ಭಾಗದಲ್ಲಿ ಒಂದು ಡಜನ್ ಯಾರಾದರೂ ಹಾಕೊಂಡ್ರೆ ಐದು ಕರೆಕ್ಟಾಗಿ ಈ ಕಡೆ ಆರು ಈ ಕಡೆ ಆರು ಹಾಕೋಬೇಕು ಅರಿಷಡ್ವರ್ಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಯಾರೂ ಇರ್ತಕ್ಕಂಥ ಆ ಬಳೆಗಳು ನಾದ ಸ್ವರೂಪಿಣಿ ಹೇಮ ಮೈ ಎಂದಾಗ ಹೆಣ್ಣುಮಕ್ಕಳು ಜೀರ್ಣೋದ್ಧಾರ ಚೆನ್ನಾಗಿರುತ್ತೆ ಜೀರ್ಣ ಪರಿಪೂರ್ಣವಾಗಿ ಗಂಡ ಹೆಂಡತಿ ಬಾಂಧವೇ ಚೆನ್ನಾಗಿರುತ್ತೆ ಸುಖ ಜೀವನ ಇರುತ್ತೆ ತೊಂದರೆಗಳು ದೂರ ಹೋಗುತ್ತೆ ಪರಪುರುಷ ಕಾಮದೃಷ್ಟಿ ನಿಮ್ಮ ಕೈ ಮೇಲೆ ಬಿಡೋಲ್ಲ ಕಾಲ್ ಗೆಜ್ಜೆ ಅವತ್ತು ಹಾಕ್ಕೊಳ್ಳಿ ಚೆನ್ನಾಗಿ ಸೊಂಟ ನೋವುಗಳು ಬರಲ್ಲ ಲಕ್ಷ್ಮಣವಾಗಿ ಗಲ್ ಗಲ್ ಅಂತಾರೆ ಕೇಳಿದ್ರು ಅಯ್ಯೋ ನಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಬಿಡಲ್ಲ ಯಾರು ಹೇಳ್ದವರು ಗೆಲ್ ಅಂತ ಚೌಂಡ್ ಬರೆದೇವರು ಬರೀ ಗೆಜ್ಜೆ ಆದರೂ ಹಾಕೋಬೇಕು ಇಂಪಾರ್ಟೆಂಟ್ ಅಂದರೆ ಯಾವತ್ತಿರಬೇಕು ಅಂತ ಸ್ಕೂಲೇ ಬೇಡ ಬಿಟ್ಟು ಸಾಕ್ಷಿ ಯಾವ ಕಾಲಕ್ಕೂ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕಾಲು ಗೆಜ್ಜೆ ಫಸ್ಟ್ ಕ್ಲಾಸಾಗಿ ಹಡೆ ತುಂಬ ಕುಂಕುಮ ಎಲ್ಲರೂ ಹೂವು ಕೈ ತುಂಬ ಬಳೆಗಳು ಅವತ್ತು ಹಾಕ್ಕೊಂಡು ಲಕ್ಷ್ಮ ಆಗಿದ್ದರೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿಗೆಲ್ಲ ಲಂಗಧವಣಿ ಹಾಕಿ ಆಮೇಲೆ ಹರ್ಷಣ ಕುಂಕುಮಕ್ಕೆ ಯಾರನ್ನಾದರೂ ಕರಿಬೇಕಾರೆ ಆ ಮರದ ಭಾಗನ ಕೊಡ್ತಕ್ಕಂಥ ಒಂದು ಒಳ್ಳೆ ದೊಡ್ಡ ಮುತ್ತ ಇದೆ ತುಂಬ ವಯಸ್ಸಾಗಿರುತ್ತೆ ಗಂಡ ಹೆಂಡತಿ ಅವ್ರಿಗೆ ಏನಿಲ್ಲ ಅಂದ್ರೆ ಎಪ್ಪತ್ತು ರೀ ಆ ಗಂಡ ಹೆಂಡತಿ ಇಬ್ಬರು ಬದುಕಿದ್ರು ಕರಿ ಅವ್ರನ್ನ ಅಂತವ್ರು ಕೊಟ್ಟರೆ ಅವ್ರ ಆಶೀರ್ವಾದ ಚೆನ್ನಾಗಿರಮ್ಮ ನೂರು ವರ್ಷ ಚೆನ್ನಾಗಿ ಕೆಲವರ ನೂರು ವರ್ಷ ಚೆನ್ನಾಗಿರುತ್ತಾರೆ ನೂರು ವರ್ಷ ಎಲ್ಲ ಇರಲ್ಲ ನಿನ್ನ ಮನೆ ಕುಲದೇವತೆ ನಿನ್ನ ಮನೆ ಆಯುಸ್ಸು ದೇವತೆ ನಿನಗೇನು ಕರ್ಮವೋ ನಿನ್ನಿಂದ ಆ ಆಯುಸ್ಸು ಆರೋಗ್ಯ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಒಂದು ತಂದೆ ತಾಯಿ ತಾಯಿಯಾಗಿರ್ತಕ್ಕಂಥವರು ಅತ್ತೆ ಮಾವ ಆಗಿರ್ತಕ್ಕಂಥವ್ರು ಪೂರ್ವ ಜನ್ಮದಾಗಿರ್ತಕ್ಕಂಥ ಅಜ್ಜಿ ತಾತಂದ್ರಾಗಿರ್ತಕ್ಕಂಥ ದೊಡ್ಡ ದಂಪತಿಗಳು ಆಶೀರ್ವಾದ ಮಾಡೋದು ಭಾಳ ಮುಖ್ಯವಾಗಿರ್ತಕ್ಕಂಥ ಇದನ್ನೆಲ್ಲ ಜ್ಞಾಪಕ ಇಟ್ಕೊಂಡ್ರೆ ಸುಖ ಜೀವನ ಪ್ರಾಪ್ತಿ ಆಮೇಲೆ ಹರ್ಷಣ ಕುಮ್ಮಕ್ಕರ್ದಾಗ ಎರಡನ್ನ ಮರದ ಬಗ್ನೆ ಹೊರಗಡೆ ಕಾಲು ತೊಳಿರಿ ಅದಾದಮೇಲೆ ಮನೆ ಒಳಗೆ ಬಂದು ಹರ್ಷಣ ಕುಂಕುಮ ಹಚ್ಚಿ ಒಳಗಡೆ ಕೂತ್ಕೊಂಡು ಆರತಿ ಮಾಡಿ ಹರ್ಷನಾ ಕುಂಕುಮ ಅವ್ರು ಕೊಡ್ಬೇಕಾದ್ರೆ ಪಾನಕ ಕೋಸಂಬ್ರಿ ನಾನು ಯಾವತ್ತೇ ಹೇಳಿದ್ದೀನಿ ಲಕ್ಷ್ಮಿಗಾದರೆ ಬೆಲ್ಲದ ಪಾನಕ ಗೌರಿಗಾದರೆ ವಿಶೇಷವಾಗಿರೋ ನಿಂಬೆಹಣ್ಣು ರಸದ ಪಾನಕ ಲಕ್ಷ್ಮಿಗೆ ಕೆಂಪು ಕಲ್ ಸಕ್ಕರೆ ಹಾಕಬೇಕು ಇವಳಿಗೆ ಪೂರ್ತಿಯಾಗಿರ್ತಕ್ಕಂಥ ಸಕ್ಕರೆನೇ ಹಾಕಬೇಕು ಮಧುಪ್ರಿ ಆಮ್ದೇವಿ ಜೇನುತುಪ್ಪ ಆದರೂ ಹಾಕ್ಬೋದು ಪರಿಪೂರ್ಣವಾಗಿರ್ತಕ್ಕಂಥ ಕೋಸಂಬರಿಯನ್ನು ಕೊಡಬೇಕು ಅವಳಿಗೆ ಬರೀ ಹೆಸರು ಬೇಳೆ ಕೊಡ್ತಕ್ಕಂಥದ್ದು ಇವಳಿಗೆ ಕೋಸಂಬರಿ ಮಾಡಿಬಿಟ್ಟು ಅಂದರೆ ಸೌತೆಕಾಯ್ತ ಎಲ್ಲ ಕ್ಯಾರೆಟ್ ಗೇಟ್ ತುರ್ದು ಹಾಕ್ಬಿಟ್ಟು ಮಾಡ್ತಕ್ಕಂಥದ್ದು ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಹುಳಿ ಪದಾರ್ಥಗಳನ್ನು ಚಿತ್ರಾನ್ನ ಲಕ್ಷ್ಮಿಗೆ ಚಿತ್ರಾನ್ನ ಇಷ್ಟ ಇವಳಿಗೆ ಪೂರ್ತಿಯಾಗಿರ್ತಕ್ಕಂಥ ಮೆಣಸಿನ ಕಾಳನ್ನು ತುಂಬ ಇಷ್ಟ ಅಂದರೆ ರುಬ್ಗುಂಡಲ್ಲೇ ಕಾಯಿ ಸಾಸಿವೆಯನ್ನು ಅಂತ ಹೇಳ್ತೀವಿ ಕಾಯಿ ಸಾಸಿವೆ ನಾವು ಚೆನ್ನಾಗಿ ಚಟ್ನಿ ಮಾಡ್ಕೊಳ್ಳುತ್ತೆಂಗಿನಕಾಯಿ ಫಸ್ಟ್ ಕ್ಲಾಸಾಗಿ ಹಸಿ ಕಾಯಿ ಚಟ್ನಿ ಅದನ್ನು ಒಂಚೂರು ಎಳ್ಳು ಒಂಚೂರು ಜೀರಿಗೆ ಒಂಚೂರು ಮೆಣಸು ಕಾಳು ಮೆಣಸಿನ ಅಲ್ಲಿ ಹಾಕಿಬಿಟ್ಟು ಫಸ್ಟ್ ಕ್ಲಾಸ್ ಒಗ್ಗರಣೆ ಹಾಕಿ ಒಣಮೆಣಸಿನಕಾಯಿ ಹಾಕಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕಿ ಒರಡಲ್ಲಿ ಕಲಸಿರೋ ಅದಕ್ಕೆ ಕಾಯಿ ಸಾಸಿವೆ ಅನ್ನ ಸಾಸಿವೆ ಇಷ್ಟಿಷ್ಟೇ ಒಗ್ಗರಣೆ ಹಾಕಿರೋದು ಚೆನ್ನಾಗಿ ಒರಡಲ್ಲಿ ಮಾಡಿ ಅಮ್ಮನವ್ರು ಕೊಟ್ಟರೆ ಏನು ಆನಂದ ಪಡ್ತಾಳೆ ಗೌರಮ್ಮ ಅಂತೀರಾ ನಮ್ಮ ಮನೆ ಗೌರಮ್ಮ ಚೆನ್ನಾಗಿದ್ದರೆ ಇಡೀ ಜಗತ್ತಿನ ನಿಮ್ಮ ಸಾಮ್ರಾಜ್ಯ ಸೂಪರಾಗಿರುತ್ತೆ ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲ ಹೆಣ್ಣುಮಕ್ಕಳು ಅರ್ಶನಾ ಕರಿಯವರು ತಾಯಿ ಮನೆಗೆ ಹೋದಾಗ ಗೌರವ ಕೊಟ್ಟು ತಾಯಿಗೆ ಯಜಮಾನ್ರಿಲ್ದ ಇದ್ದರೂ ಪರವಾಗಿಲ್ಲ ತಾಯಿಗೆ ಗೌರವ ಕೊಡಿ ಜ್ಞಾಪಕರು ಕೆಲವರೆಲ್ಲ ಅಯ್ಯೋ ನಮ್ಮ ಅಮ್ಮನಿಗೆ ಯಜಮಾನ್ರಿಲ್ಲ ಅಂದರೆ ಅವರು ವೈದವ್ಯ ಜೀವನದಲ್ಲಿ ನಮಸ್ಕಾರ ಮಾಡಬಾರ್ದು ಅಂತಲ್ಲ ಅಂಥವ್ರಿಗೆ ನೀವು ನಮಸ್ಕಾರ ಮಾಡಬೇಕು ಇವತ್ತಿಗೂ ಧೂಮಾವತಿ ಅಂದ್ರೇನು ಅವಳು ವಿಧವೇ ಅವ್ಳು ವಿಶೇಷವಾಗಿರೋ ಹುಚ್ಚಿ ಅನುಗ್ರಹ ರೂಪದಲ್ಲಿ ಮಹಾಕಾಳಿ ಅವಳು ಅಂಥ ಅವತಾರದಲ್ಲಿ ಅವಳು ಇರಬೇಕಾದ್ರೆ ನಿಮಗೇನು ಮಹಾ ಹೋಗಿ ನಿಮ್ಮ ತಾಯಿಂದ್ರು ತಾಯಿ ನಮಸ್ಕಾರ ಮಾಡಿ ಅಮ್ಮ ತುಂಬ ಅಮ್ಮ ಈ ಮರದ ಭಾಗ ಗೊತ್ತಿದ್ದವ್ರಿಗೆ ಗೊತ್ತಿದ್ದವರ್ಗೆ ದೊಡ್ಡವರು ಕೊಡ್ತಾಯಿದ್ದೆ ನಿನ್ನ ಆಶೀರ್ವಾದ ನನಗೆ ಇರಲಿ ಸಂತೋಷ ಮಾಡಿಬಿಟ್ಟು ಆಮೇಲೆ ನದಿಗೆ ಹೋಗಿ ಕೊಡ್ತಕ್ಕಂಥದ್ದು ಇದೆಲ್ಲ ಮಾಡ್ಕೊಳ್ಳಿ ಅದಾದ್ಮೇಲೆ ಕಮಲ ಪುಷ್ಪ ಯಾಗದ ಬಗ್ಗೆ ವಿಚಾರ ಮಾತಾಡಬೇಕು ಹೀಗೆ ಕೂತಿರಿ ಅದೋ ಬಂದೆ ಗುರುಚೀನ ಅದೇ ರೀತಿಯಾಗಿ ಈ ಗೌರಿ ಹಬ್ಬ ಅಂತ ಅಂದರೆ ಸುಮಂಗಲೀಯರಿಗೆ ಮುತ್ತೈದೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಬಹಳ ಪವಿತ್ರವಾದ ಹಬ್ಬ ವಿಶಿಷ್ಟವಾದ ಹಬ್ಬ ಅಂತಾರೆ ಇನ್ನು ಅದೇ ರೀತಿಯಾಗಿ ಗೌರಿ ಹಬ್ಬದಂದು ಗೌರಿ ವ್ರತವನ್ನ ಮಾಡ್ತಾರೆ ಈ ಗೌರಿ ವೃತ್ತದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಗೌರಿ ವ್ರತ ಅಂದ್ರೆ ಸಾಧಾರಣವಾಗಿ ನಿಮ್ಮ ಅಜ್ಜಿ ತಾತಂದ್ರು ಯಾರಾದರೂ ಹೇಳ್ಕೊಟ್ಟಿದ್ರೆ ವ್ರತ ಯಾರಾದರೂ ಹಿಡ್ಕೊಟ್ಟಿದ್ರೆ ನಮ್ಮ ಅಂಶದಲ್ಲಿ ಬಿಡಬಾರ್ದು ಅಟ್ಲೀಸ್ಟ್ ಗೌರಿ ಹಬ್ಬ ಮಾಡಬಿಡು ಅಂತ ಅಂತದ್ ಹಿಡ್ಕೊಂಡು ಬಂದಿದ್ರೆ ಅದನ್ನ ಮಾತ್ರ ಬಿಡಬಾರ್ದು ಯಾವ ಕಾಲಕ್ಕೂ ಚಿಕ್ಕ ಮನೇಲಿರಲಿ ಯಥಾಶಕ್ತಿ ಇರಲಿ ಮಾಡ್ಕೊಡು ಯಾರಾದರೂ ಪೂರ್ವಜರು ಇಲ್ಲ ನಮ್ಮಲ್ಲಿಲ್ಲ ಪಕ್ಕದ ಮೇಲೆ ಹೊಸದಾಗಿ ಶುರು ಮಾಡಬೇಕು ಅಂತಿದ್ದೀವಿ ಅವ್ರು ಪಕ್ಕದ ಮೇಲೆ ಮಾಡ್ತಾರೆ ನಾನು ಹೊಸ ಅಪಾರ್ಟ್ಮೆಂಟ್ ಬಂದಿದ್ದೀನಿ ಅಥವಾ ನಾನು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಮಾಡಿ ಮೇಲೆ ಅವ್ರು ಇದ್ದಾರೆ ಮಾಡ್ಬೇಕು ಅಂತ ಹಾಗೆಲ್ಲ ಇಲ್ಲ ಮೊದಲೆಲ್ಲ ಇದು ಹಬ್ಬ ಅಂದರೆ ಗೌರಿ ಹಬ್ಬ ಇದ್ದಿದ್ದು ವರಮಹಾಲಕ್ಷ್ಮಿ ಹಬ್ಬ ಬರೀ ಬ್ರಾಹ್ಮಣ ಕುಟುಂಬಕ್ಕೆ ಮಾತ್ರ ಹಳ್ಳಿಯವರೆಲ್ಲ ಏನು ಮಾಡೋರು ಅವರ ಮನೆಗೆ ಬಂದು ವ್ರತವನ್ನು ನೋಡಿಕೊಂಡು ಊಟವನ್ನು ಮಾಡಿ ಎಲ್ರಿಗೂ ಊಟ ಫಸ್ಟ್ ಕ್ಲಾಸು ನೋಡಿ ಏನು ಹೇಳುತ್ತೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಾಯಿ ಒಬ್ಬಟ್ಟಲ್ಲ ಹೂರ್ಣದೊಬ್ಬಟ್ಟು ಇವಳಿಗೆ ಕಾಯಿ ಒಬ್ಬಟ್ಟು ಗೌರಿಗೆ ಕಾಯಿ ಒಬ್ಬಟ್ಟು ಲಕ್ಷ್ಮೀಗೆ ಯಾವತ್ತು ಪೂರ್ಣದೊಬ್ಬಟ್ಟು ಚೆನ್ನಾಗಿ ಪೂರ್ಣ ಬೆಲ್ಲದಲ್ಲೇ ಮಾಡಿರಬೇಕು ಅವಳಿಗೆ ಯಾವಾಗಲೂ ಸೊ ಅವಳಿಗೆ ಬೆಲ್ಲದೊಬ್ಬಟ್ಟು ಇಷ್ಟ ಇವಳಿಗೆ ಕಾಯಿ ಒಬ್ಬಟ್ಟು ಇಷ್ಟ ಸೊ ಹಾಗೆ ಇವಳಿಗಿಷ್ಟ ದುರ್ಗ ಏನಿದೆಯೋ ಅದೇ ಮಾಡಬೇಕು ಲಕ್ಷ್ಮಿಗೆ ಏನಿಷ್ಟು ಇವರಿಬ್ಬರ ಅನುಗ್ರಹ ಯಾವತ್ತು ಸೇರತ್ತೋ ಅವಳೇ ರಾಜಮಾತಂಗಿ ಅದಕ್ಕೆ ರಾಜಮಾತಂಗಿ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಕಾಳಿ ಸ್ವರೂಪವಾಗಿರ್ತಕ್ಕಂಥ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಸೊ ಈ ಮೂರೂ ಜನದಲ್ಲಿ ಕಾ ಏನು ಅಂದರೆ ತ್ರಿಕೋಣಾತ್ಮಿಕ ದೀಪಿಕಾ ಅಂತ ಕರೀತಾರೆ ಈ ಗೌರಿಗೆ ಏನು ಹೇಳ್ತಾರೆ ನಾವು ರಾಜ ರಾಜೇಶ್ವರಿಯನ್ನು ಹೊಲಿಸ್ತೀವಿ ತಾಯಿ ಭುವನೇಶ್ವರಿನ ಹೊಲಿಸ್ತೀವಿ ಇದರಲ್ಲಿ ಖಾರ ಸಿಹಿ ಅಂತಿರುತ್ತೆ ಸೊ ಹಬ್ಬದಲ್ಲಿ ಗೌರಿ ಗಣೇಶ ಹಬ್ಬ ಮಾಡುವಾಗ ಇವಳು ತುಂಬ ಸೌಮ್ಯವಾಗಿ ಬಂದಿರ್ತಾಳೆ ಅರ್ಧ ಅಂಗಿನೇ ಬರ್ತಾಳೆ ಅದಕ್ಕೆ ಇವಳಿಗೆ ಅರ್ಧ ದೇಹ ಇರೋದರಿಂದ ಎಲ್ಲಮ್ಮನ ಪೂಜೆ ಭಾಳ ಇಂಪಾರ್ಟೆಂಟು ಎಲ್ಲಮ್ಮ ಸ್ವತಃ ಅದಕ್ಕೆ ಎಲ್ಲಾರಮ್ಮ ಎಲ್ಲಮ್ಮ ಮಾರಮ್ಮಂದ್ರಿಗೆಲ್ಲ ಸೇರೋದು ಈ ಗೌರಿ ಒಳಗೆ ಸೇರ್ತಾರೆ ಅಂತ ಅದಕ್ಕೆ ಗೌರಿ ಬಂದು ಮಹಾಗೌರಿ ಆಗಿರ್ತಕ್ಕಂಥವಳು ಅಂಥ ಒಂದು ಸ್ವರ್ಣ ಗೌರಿ ಆಗಿರ್ತಕ್ಕಂಥವಳು ಸೌಮ್ಯವಾಗಿರೋದು ಸೊ ಇದನ್ನ ನೋಡ್ಬಿಟ್ಟು ಏನು ಹೇಳ್ತಾರೆ ಯಾರ್ಯಾರು ಗೌರಿ ಹಬ್ಬ ಚೆನ್ನಾಗಿ ಮಾಡ್ತಿರೋ ಹೆಣ್ಣು ಮಕ್ಕಳೆಲ್ಲ ಸೌಮ್ಯ ಆಗೋಕ್ಕೆ ಶುರು ಮಾಡ್ತಾರೆ ಆಮೇಲೆ ಈ ಗೆಜ್ಜೆ ವಸ್ತ್ರ ಏನಿಟ್ಟಿರ್ತೀರ ಗೌರಿಗೆ ಜ್ಞಾಪಕ ಇಟ್ಕೊಳ್ಳಿ ಅದನ್ನು ಬಿಡೋಕ್ಕೆ ಮೊದಲು ಇವಳಿಗೆ ಒಂದು ಬುತ್ತಿ ಕಟ್ಟಿಡಬೇಕು ನೀವು ಏನು ಬುತ್ತಿ ಕಟ್ಟಿಡ್ತೀರಾ ಮೊಸರನ್ನ ದಧಿ ಶಂಕು ತುಷಾರಾಭಂ ಕ್ಷೀರೋದ್ಧಾರ ಸಮತ್ಭವಂ ಶಶಿನಾಮ್ ಸೋಮಂ ಶಂಭ್ ಮೃಕಟಕಭೂಷಣಂ ಅಂದ್ರೇನೋ ಶಶಿನಾಮ್ ಸೋಮ್ ಚಂದ್ರ ಚಂದ್ರ ಏನೋ ಮೊಸರು ದದಿಶಂಕು ಮೊಸರು ಚೆನ್ನಾಗಿ ಕಡ್ದಿರೋದು ಉಪ್ಪು ಹಾಕಬಾರ್ದು ಒಗ್ಗರಣೆ ಹಾಕಬಾರ್ದು ಇಂಥ ಒಂದು ಗಟ್ಟಿ ಮೊಸರು ಅನ್ನದಲ್ಲಿ ಕಲಸಿ ಇವಳಿಗೆ ನೈವೇದ್ಯ ಮಾಡುವಾಗ ಒಗ್ಗರಣೆ ಇಲ್ಲದೆ ಉಪ್ಪು ಹಾಕದೆ ಆ ಅನ್ನವನ್ನು ಬುತ್ತಿ ಕಟ್ಟಿ ಕೊಡಬೇಕು ನೀವು ಗೌರಿ ಹಬ್ಬ ಆದಮೇಲೆ ಬಿಡ್ತಿರಲ್ಲ ನೀರಿಗೆ ಈ ಸಲ ಎಲ್ಲ ನಾಪಕ ಇಟ್ಕೊಳ್ಳಿ ಶುಕ್ರವಾರ ಬಂದಿರೋದ್ರಿಂದ ಯಾರು ಗೌರಿ ಇಡ್ತಿರೋ ಭಾನುವಾರ ಕದಲ್ಸ್ಕೊಬೋದು ನಾಪಕ ಇಟ್ಕೊಳ್ಳಿ ಗೌರಿ ಯಾರು ಇಡ್ತೀರ ನಿಮ್ಮಲ್ಲಿ ನಾನು ಬರೀ ಗಣಪತಿ ಹಬ್ಬ ಆಡಿ ಅವತ್ತೇ ಗೌರಿ ಇಟ್ಟು ಪೂಜೆ ಮಾಡ್ಬಿಡ್ತೀನಿ ಅಂದರೆ ನೀವು ನೆಕ್ಸ್ಟ್ ಡೇ ಕದಲ್ಸ್ಕೋಬೋದು ಗಣಪತಿ ಹಬ್ಬದ ದಿವಸ ಅಂದರೆ ಶನಿವಾರ ಸಾಯಂಕಾಲನೇ ಕಲಿಸ್ಬೋದು ಇಲ್ಲದರೆ ಭಾನುವಾರ ಕಲಿಸ್ಬೋದು ಸೆಕೆಂಡ್ ಡೇ ಗೌರಿ ಇಡೋರು ಮಾತ್ರ ಭಾನುವಾರನೇ ಕಲಿಸಿ ಯೋಚನೆ ಇಲ್ಲ ಮೂರನೇ ದಿವಸ ಆಗುತ್ತೆ ಯೋಚನೆ ಇಲ್ಲ ಗಮ್ ನೀಜ್ ಎಲ್ಲರೂ ಕೆರೆಗೆ ಬಿಡಬೇಕು ಆಮೇಲೆ ಜ್ಞಾಪಕ ಇಟ್ಕೊಳ್ಳಿ ಯಾವ ಕಾಲಕ್ಕೂ ಬಕೆಟಲ್ಲಿ ಬಿಡ್ಬಿಡಿ ಪೆದ್ದನ ಮಕ್ಕಳು ಎಲ್ಲರೂ ಹೋಗಿ ಬಕೆಟ್ಗಳೆಲ್ಲ ಬಿಟ್ಕೊಳ್ಳೋದಲ್ಲ ಅಕಸ್ಮಾತ್ ಅರ್ಧಂಬರ್ಧ ಬೆಂದು ಹೋಗಿರೋದು ಹಾಗೆ ಇದು ಮಣ್ಣು ಕರಗದೆ ಇದ್ದ ಪಕ್ಷದಲ್ಲಿ ನಿಮ್ಮ ಮನೆಗೆ ದೋಷ ಎಷ್ಟು ದಿವಸ ಅದು ಒಣಗಿರುತ್ತೋ ಎಷ್ಟು ದಿವಸ ಅದು ಕರಗಿರಲ್ವೋ ನಿಮ್ಮ ಮನೆಗೆ ದೋಷ ಎತ್ಕೊಂಡು ಹೋಗಿ ಕೆರೆಗೆ ಹಾಕಿ ಕೆರೆಗೆ ಬಿಡ್ಬೋದು ಅವನು ಹೇಳ್ತಾನೆ ತ್ರಿಅಗ್ನಿ ಸಂಭೂತಂ ತ್ರಿ ಪಾಪ ಸಂಹಾರಂ ಮೂರೇ ಆಗಿರಬೇಕು ಯಾವ್ಯಾವುದು ನದಿ ಆಗಬೇಕು ಕಲ್ಯಾಣಿ ಯಾವುದಾದ್ರು ದೊಡ್ಡ ಕ್ಷೇತ್ರದ ಕಲ್ಯಾಣಿ ಆಗಬೇಕು ಇಲ್ಲ ಮೂರನೇದು ವಿಶೇಷವಾಗಿರೋ ಕೆರೆ ಭಾವ ಆಗಬೇಕು ಇದನ್ನು ಬಿಟ್ಟುಬಿಟ್ಟು ಇರೋ ಪಕ್ಷದಲ್ಲಿ ಬಿಂದು ಸ್ಥಿರ ಬಿಂದು ಯಾವುದು ಬಾವಿ ಇಂಥ ಜಾಗದಲ್ಲಿ ಸ್ವಂತ ಬಾವಿ ಇದ್ದರೆ ಮಾತ್ರ ಬೇರೆಯವರು ಆ ಬಾವಿಯಲ್ಲಿಂದು ಸ್ನಾನ ಮಾಡೋದು ಅಂಥ ಬಾವಿಗಳಿಗೆ ಹಾಕಬಾರ್ದು ತುಳಿಬಾರ್ದು ಅಂತ ಜಾಗಕ್ಕೆ ಹಾಕಬೇಕು ಅದಕ್ಕೆ ನೀವೇನು ಮಾಡಬೇಕು ನಾಪಕ ಇಟ್ಕೊಳ್ಳಿ ಕೆರೆಯಲ್ಲಿ ಬಿಡ್ಬೋದು ನದಿಯಲ್ಲಿ ಬಿಡ್ಬೋದು ವಿಶೇಷವಾಗಿ ಕಲ್ಯಾಣಿ ಕ್ಷೇತ್ರದಲ್ಲಿ ಬಿಡ್ಬೋದು ಇಲ್ಲ ಬಾವಿ ಅಂದರೆ ನಿಮ್ಮ ಸ್ವಂತ ಮನೆಯ ಬಾವಿ ಆದರೆ ಮಾತ್ರ ಯಾರು ತುಳಿಬಾರ್ದು ಯಾರು ಇಳಿಬಾರ್ದು ಬಾವಿನಲ್ಲಿ ಯಾವ ಕಾಲಕ್ಕೂ ಪರಿವರ್ತನೆ ಶುದ್ಧವಾಗಿರ್ತಕ್ಕಂಥ ಬಾವಿ ಆದರೆ ಓಕೆ ಸೊ ಇಂಥ ಜಾಗದಲ್ಲಿ ನೆನೆದು ಒಳಗಡೆ ಮಾಡ್ತಕ್ಕಂಥದ್ದು ಬಕೆಟಲ್ಲಿ ಹಾಕಿದ್ದೀನಿ ಡ್ರಮ್ಮಲ್ಲಿ ಹಾಕಿದ್ದೀನಿ ಗಿಡಕ್ಕೆ ಹಾಕಿದ್ದೀನಿ ಅವ್ನು ಯಾವನಾಗ ಎತ್ಕೊಂಡು ಹೋಗ್ತಾನೆ ಕಾರ್ಪೊರೇಷನ್ ಅವನು ಅವನಿಗೆ ಹಾಕ್ತೀನಿ ಮಾಡಬೇಡಿ ಆಮೇಲೆ ನೀವೆಲ್ಲ ಎಂಥ ಪೆದ್ದುಗಳು ಅಂದರೆ ಎಲ್ಲರೂ ಪಿ ಪಿಗಳು ತರ್ತೀರಾ ಗಳು ತರ್ತೀರಾ ಯಾವುದೋ ರಬ್ಬರ್ ಬೊಂಬೆ ತಂದಂಗೆ ಇಟ್ಕೊಂಡಿರ್ತೀರಾ ಅದು ಮುರಿದೋಗಿರುತ್ತೆ ಅದನ್ನ ಯಾವ ಕಾಲಕ್ಕೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ನವರಾತ್ರಿಯಲ್ಲಿ ಕಾಳಿ ಮಾಡಿರ್ತಾರೆ ಯಾವುದರಲ್ಲಿ ನಾರುಗಳಲ್ಲಿ ಮಾಡಿರ್ತಾರೆ ಎಲ್ಲ ಹುಲ್ಲುಗಳು ಸೇರಿಸ್ಬಿಟ್ಟು ಪಿ ಒಪಿಲ್ ಮಾಡಿರ್ತಾರೆ ಅದು ಮುರಿದಂಗೆ ಕೈ ಕಾಲು ಮುರಿದಂಗೆ ಎಷ್ಟು ಒದ್ದಾಡ್ತಿರತ್ತೆ ಗೊತ್ತಾ ಆಮೇಲೆ ಇದು ಯಾವ ಕಾಲಕ್ಕೂ ಪೊಲ್ಯೂಷನ್ ಯಾವ ಕಾಲಕ್ಕೂ ಹೊರಗಡೆ ಇರ್ತಕ್ಕಂತಹ ಪೊಲೂಷನ್ ಮಾಯ ಮಾನವಿಯಲ್ಲಿ ನೀವು ಖಂಡಿತ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದಕ್ಕೆ ಹೊರಗಡೆ ಇರತಕ್ಕಂಥ ಪ್ರದೋಷದಲ್ಲಿ ನೀವು ಹಾಳು ಮಾಡ್ತಕ್ಕಂಥ ಪ್ರಕೃತಿಯನ್ನು ಹಾಳು ಮಾಡಬೇಡಿ ಅದಕ್ಕೆ ಕೆ ಗಣಪತಿ ಗಣೇಶ ಬಂದ ಕಾಯಿ ಕಡುಬು ತಿಂದ ಲಕ್ಷ್ಮಣ ಕಾಯಿ ಕಡುಬು ನೈವೇದ್ಯ ಒಂದು ಪುರಾಣಿಕ ಕಡುಬು ಒಂದು ಮೋದಕ ಆಮೇಲೆ ಅವನಿಗೆ ಸುಂಡಲ್ ಸುಂಡಲ್ ಅಂದರೆ ಏನೋ ಉಸಲಿ ಕಾಳು ಉಸ್ಲಿ ಇದನ್ನೆಲ್ಲ ನೈವೇದ್ಯ ಮಾಡಿ ನೀರಿಗೆ ಬಿಡ್ತಕ್ಕಂಥದ್ದು ಸೊ ಈ ಬುತ್ತಿಯಲ್ಲಿ ನೀವು ಕಳಿಸ್ಬೇಕಾದ್ರೆ ಗೌರಮ್ಮನಿಗೊಂಚೂರು ಒಂದು ತುತ್ತು ಇವನಿಗೆ ಒಂದೇ ಒಂದು ಕಡುಬು ಕಾಳು ಉಸ್ಲಿ ಕಾಳು ನಾಟಿ ಕಡಲೆ ಕಡಲೆಕಾಳು ಕಡಲೆ ಬಿಡಿ ವಾಯು ಅಲ್ಲ ಅಂಥದ್ದು ಮಾಡಿ ಅಂಥ ಒಂದು ವಿಶೇಷವಾಗಿರೋ ನೀರಲ್ಲಿ ಸಂದರ್ಭ ಪೂರ್ವಕ ಕಳಿಸೋದು ಸೊನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಅವನು ವಿಸರ್ಜನೆ ಮಾಡುವಾಗ ಇದು ಮಾಡಿ ಅವನಿಗೆ ಹಾಕಿರೋ ಜ್ಞಾಪಕ ಇಟ್ಕೊಳ್ಳಿ ಹೊಟ್ಟೆ ಮೇಲೆ ಗಂಧ ಚಿಕ್ಕ ಎರಲು ಬಿದ್ದಾಗ ಹೊಟ್ಟೆ ಮೇಲೆ ಗಂಧನೋ ಒಂದಿಷ್ಟು ಗಂಧಕ್ಕೆ ನಿಮ್ಮ ಕಾಯಿನ್ ಐದು ರೂಪಾಯಿ ಕಾಯಿನಾದರೂ ಸರಿ ಹೊಸ ಕಾಯಿನ್ ಬಂದಿದೆ ಹಿಂದೆ ಚಾಮುಂಡೇಶ್ವರಿ ಇದೆ ಅದು ಹುಲ್ ಬಂಗಾರದ್ದಂಗೆ ಇದೆ ಇಲ್ಲ ಇಪ್ಪತ್ತು ರೂಪಾಯಿ ಆದರೂ ತೊಗೊಳ್ಳಿ ಅದನ್ನ ಹೊಟ್ಟೆ ಮೇಲೆ ಹಾಕಿ ಕ್ಯಾಶ್ ಬಾಕ್ಸ್ ವಾಪಸ್ಸು ಗಣಪತಿ ಬಿಡುವಾಗ ನೀರು ಬಿಟ್ಬಿಡ್ಬೇಡಿ ಎತ್ಕೊಂಬಂದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಗಣೇಶ ಬಿಡಕ್ಕೆ ಮೊದಲು ಕಿತ್ಕೊಂಡು ಗಂಧನ ದಿನ ಗಂಡ ಹೆಂಡತಿ ಮಕ್ಕಳೆಲ್ಲ ಹಚ್ಕೊಳ್ಳಿ ಅದಾದ ಮೇಲೆ ಕ್ಯಾಶ್ ಬಾಕ್ಸೆಲ್ಲ ಕಾಯ್ನಿಟ್ಕೊಳ್ಳಿ ಯಾವತ್ತು ಸಂತೃಪ್ತಿ ಪ್ರಿಯ ಧರಣಿ ಗರ್ಭಸಂಬೂತಂ ಧರಣಿ ಅಂದರೆ ಏನು ಭೂಮಿ ಒಳಗಿರೋ ಸಂಭೂತಂ ಗಣಪತಿಯ ಗರ್ಭದಲ್ಲಿರ್ತಕ್ಕಂಥ ನಾವುಗಳು ಸುಖವಾಗಿರ್ತೀವಿ ಧನಪ್ರಾಪ್ತಿಯಾಗಿರ್ತೀವಿ ಬುಧ ಅನ್ನೋ ಗಣಪತಿನೇ ಬುಧ ಇದಕ್ಕೆ ಪಳ್ಳಿ ಸುಬ್ರಹ್ಮಣ್ಯಲ್ಲಿದ್ದಾನೆ ನೀವು ನೋಡಿರೋ ಪಳ್ಳಿ ಬೆಟ್ಟ ನೋಡಿದ್ದೀರಲ್ಲ ಆ ಪಳ್ಳಿ ಸುಬ್ರಹ್ಮಣ್ಯ ಇನ್ನೇನೋ ಅಲ್ಲ ಕೂತಿರೋ ಗಣಪತಿ ಅವ್ನು ಹೆಗಲ್ ಮೇಲೆ ಕೂತಿರೋನೇ ಸುಬ್ರಹ್ಮಣ್ಯ ಅದಕ್ಕೆ ಅವ್ನಿಗೆ ಇವತ್ತು ಯಾರ್ಯಾರು ಹೋಗ್ತಿರು ಕೊಟ್ಟಾದೀವರು ನಾಟಕೋಟು ಚಟ್ಯಾರ್ಗಳು ಹೇಳ್ಕೇಳಿದರೆ ಪಳ್ಳೀಲಿ ಪೂಜೆ ಮಾಡೋದ್ರಿಂದ ಗಣಪತಿ ಮೇಲೆ ಹೆಗಲ ಮೇಲೆ ಸುಬ್ರಹ್ಮಣ್ಯ ಧರಣಿ ಸಂಭೂತಂ ತಾಂಗಿದ ಸಮಪ್ರಮ ಅವನ ಮೇಲೆ ವಿದ್ಯುತ್ ಬಿದ್ದರೂ ಪಳ್ಳಿ ಅಂಡಿ ಹೇಗಿದ್ದಾನೆ ಮೊಟ್ಟೆ ಅಂಡಿ ಗುಂಡೆಗೆ ಕುತ್ಕೊಂಡಿರ್ತಾನೆ ಏನೂ ವೈರಾಗ್ಯ ದೇವತೆ ಯಾರು ಕೇಳೋರು ಎಸ್ ಎಸ್ ಅಂತಾನೆ ಸೊ ಇಂಥ ಶಕ್ತಿ ಗಣಪತಿ ಗೌರಿ ಗಣಪತಿ ಹಬ್ಬ ಬಂದಾಗ ನಾವು ಗಣಪತಿ ದ್ವಾತ್ರಿಶತ್ ಮೂವತ್ತೆರಡು ಗಣಪತಿಗಳನ್ನ ಪೂಜೆ ಮಾಡೋದು ವಿಧಾನಗಳು ಹೀಗಿದೆ ಸೊ ಈ ಪದ್ಧತಿಯೆಲ್ಲ ನಿಂಗೆ ಹೇಳ್ಕೊಟ್ಟಿರೋ ಅಂಕಿತ ಸೊ ಅದೆಲ್ಲ ಎಲ್ಲರೂ ಅನ್ನೋದೇ ನಿಮ್ಮ ಮಿಕ್ಕಿದ ಪದ್ಧತಿಗಳು ಗೊತ್ತಿದೆ ಎಲ್ಲನೂ ಪ್ರತೀಸಲು ಹೇಳೋದಲ್ಲ ನಾನು ಹೇಳೋದು ವಿಭಿನ್ನವಾಗಿ ಯಾಕೆ ಅಂದರೆ ಕೆಲವು ಬೈದು ಹೇಳ್ತೀವಿ ಕೆಲವು ಒಳ್ಳೇದು ಹೇಳ್ತೀವಿ ಕೆಲವು ಇಂಥದ್ದು ಮಾಡಬೇಡಿ ಅಂತ ಹೇಳಿರ್ತೀವಿ ಕೆಲವು ಇಂಥದ್ದೇ ಮಾಡಬೇಕು ಅಂತ ಹೇಳಿರ್ತೀವಿ ಇದೆಲ್ಲ ಮೂಗ್ದಾರ ಹಾಕ್ದಂಗೆ ಇದೆಲ್ಲ ಒಂದು ಕುದುರೆಗೆ ಮುಖವಾಡ ಹಾಕ್ದಂಗೆ ಈ ಕಡೆ ಆ ಕಡೆ ಹೊಡೆತ್ತೆ ಕೋತಿಗಳು ಎಲ್ಲ ಕಪಿ ಶ್ರೇಷ್ಠದಿಂದ ನಾವಗಳೆಲ್ಲ ನಾವುಗಳೆಲ್ಲ ಅದಕ್ಕೆ ಅಂಥ ಪರಿವರ್ತನೆ ಮಾಡೋ ಗಣಪತಿ ಅನುಗ್ರಹ ಕೇತು ದೋಷ ಪರಿವರ್ತನೆ ಅಂದರೆ ಈ ಸಲ ಶನಿವಾರ ಬಂದ್ರಿಂದ ಇಡೀ ಭೂಮಂಡಲಕ್ಕೆ ಇದೆ ಇನ್ನೂ ಮೂರು ಡ್ಯಾಮ್ ಮುರಿದೋಗುತ್ತೆ ಏನಳೆ ಇನ್ನೂ ಮೂರು ಡ್ಯಾಮ್ಗಳೇ ಮುರಿದೋಗುತ್ತೆ ಇದು ಬರೀ ಗೇಟ್ ಮುರಿದಿದ್ದು ಮೊನ್ನೆ ತುಂಕಭದ್ರ ಅದು ನೀವೇನು ನೋಡಿಲ್ಲ ದೊಡ್ಡ ದೊಡ್ಡ ಡ್ಯಾಮ್ಗಳೇ ಮುರಿದೋಗತ್ತೆ ಇಂಥ ವಿಚಿತ್ರವಾಗಿರ್ತಕ್ಕಂಥ ಸಾವುಗಳು ನೋವುಗಳ ಮಧ್ಯದಲ್ಲಿ ನಮಗೆ ಭಗವಂತ ಒನ್ ಡೋರ್ ವಿಂಡೋ ಇಸ್ ಓಪನ್ ಎಲ್ಲ ಡೋರ್ಗಳು ಮುಚ್ಚಿಬಿಟ್ಟಾಗ ಒಂದು ವಿಂಡೋ ಅಂದರೆ ಏನೋ ನೀನು ಪ್ರಾರ್ಥನೆ ಮಾಡ್ಕೋ ಎಷ್ಟು ಚೆನ್ನಾಗಿ ಕಾಪಾಡು ಅಂತ ಹೇಳ್ಕೊತೀಯೋ ಅವ್ನು ಕಾಪಾಡೋಕ್ಕೆ ಭೂಲೋಕಕ್ಕೆ ಬಂದಿರೋ ಹಬ್ಬವೇ ಗೌರಿ ಗಣೇಶ ಹಬ್ಬ ಹಾಗೆ ಒಂದೊಂದೇ ಹಬ್ಬಗಳು ನಮ್ಮ ಸಂಸ್ಕಾರದಲ್ಲಿ ಈ ಪೂಜಾ ಮಂದಿರ ಭಾರತ ದೇಶದಲ್ಲಿ ಇರೋದ್ರಿಂದ ನಮ್ಮ ನಾಡಿನ ಪ್ರಜೆಯಾಗಿರ್ತಕ್ಕಂಥ ವಿಶೇಷ ಅಂದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಚೆನ್ನಾಗಿರಲಿ ನಮ್ಮ ವಿಶೇಷವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ರಾಷ್ಟ್ರಕ್ಕಿರೋದರಿಂದ ಪ್ರಧಾನಮಂತ್ರಿಗಳು ಚೆನ್ನಾಗಿರಲಿ ಸುಖವಾಗಿರ್ತಕ್ಕಂಥ ಜೀವನ ಹೊರಗಡೆ ಇರತಕ್ಕಂಥ ಪ್ರದೂಷ ಮಾಲಿನ್ಯ ಆಗದೇ ಇದ್ದಾಗೆ ನಾವು ನೋಡ್ಕೊಳ್ಳೋ ಈ ಪ್ರಕೃತಿ ಪಂಚಭೂತಗಳು ವಾಯು ಜಲ ಭೂಮಿ ಆಕಾಶ ಚೆನ್ನಾಗಿರಲಿ ಚಿಕ್ಕ ವಯಸ್ಸಿಂದ ದೊಡ್ಡವರಾಗೋವರೆಗೂ ಈ ಹಬ್ಬಗಳು ಆಗಲೇ ಇವ್ಳು ಹೇಳಿದಾಗೆ ಸುಖವಾಗಿ ಎಲ್ಲ ವಯಸ್ಕರರು ಆಚರಿಸ್ಕೊಳ್ಳೋ ಏಕೈಕ ಹಬ್ಬ ಆಮೇಲೆ ದಯವಿಟ್ಟು ಗಣಪತಿ ಹಬ್ಬ ಬಿಡೋಕ್ಕೆ ಹೋದಾಗ ತೀರ್ಥಗಳು ಹಾಕ್ಕೊಂಡು ಸಿಗರೇಟ್ಗಳು ಸೇರ್ಕೊಂಡು ಅವನ ಯಾವನೋ ವಿಸ್ಕಿ ಬ್ರಾಂದಿ ಹಾಕ್ಕೊಂಡು ಹಿಂಗೆಲ್ಲ ಬಿಡಬೇಡಿ ಯಂಗ್ಸ್ಟರ್ಸ್ ಅಲ್ಲ ದರಿದ್ರ ನಿಮಗೆ ಅದೆಲ್ಲ ಇವತ್ತು ಅನ್ಬೋಸಲ್ಲ ನಾಳೆ ನಿಮ್ಮಗಳಿಗೆ ಮದುವೆ ಆಗು ಅಥವಾ ನೀವು ಆಲ್ರೆಡಿ ಮದುವೆ ಆಗಿದ್ರು ಯಾವಾಗಲೂ ಆ್ಯಕ್ಸಿಡೆಂಟ್ ಆದಾಗ ಕೈ ಕಾಲು ಬಿದ್ದೋಗಿರತ್ತಲ್ಲ ಗಣಪತಿಗೆ ಹಿಂಗೆ ಮಾಡಿದೆ ನೀನು ಕೇತು ಅಂದರೆ ಏನು ಗಣಪತಿ ಕೈಕಾಲನ್ನು ಮುರಿದನು ಕೇತು ಹುಷಾರ್ ಗಣಪತಿ ಮಾಡಲ್ಲ ಅವನ ಜೊತೆ ಭೂತಗಣಗಳಲ್ಲಿ ಕೂತ್ಕೊಂಡಿರುತ್ತೆ ಕಾವಲು ಅದಕ್ಕೆ ಗೌರವದಿಂದ ಕರ್ಕೊಂಡು ಹೋಗಿ ಹೇಗೆ ಕರ್ಕೊಂಬಂದಿರ್ತೋ ನೀರಲ್ಲಿ ವಿಸರ್ಜನೆ ಮಾಡಬೇಕಾದ್ರೂ ಕುಣಿದು ಕುಪ್ಪುಳಿಸಿ ಏನಾದರೂ ಮಾಡಿ ಆದರೆ ಗಣಪತಿನ ಗೌರವ ಅವನ ಮೇಲೆ ವಿಸ್ಕಿ ಹಾಕೋದು ಸಿಗರೇಟ್ ಸೆದ್ಕೊಂಡು ಅವ್ನು ಕೈ ಇಟ್ಕೊಳ್ಳೋದು ಅವ್ನು ಹೆಂಗೆ ಅಂದರೆ ಮಾಡೋದು ಏನು ಮಾಡ್ಬಿಡ್ತಾನೆ ದೇವರು ಹೀಗೆಲ್ಲ ನಾಟಕಗಳು ಮಾಡ್ಬಿಡಿ ಅನ್ಯಥಾ ಯದ್ಭಾವಂ ತದ್ಭವತಿ ನಿಮ್ಮ ಭಾವನೆ ಇದ್ದಾಗೆ ಅವ್ನು ಕಾಪಾಡ್ತಾನೆ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂತೀರ ಅಷ್ಟು ಚೆನ್ನಾಗಿ ಇಟ್ಟಿರ್ತಾನೆ ಇಲ್ಲದೆ ಇದ್ದರೆ ದಂಡಂ ದಶಗುಣಂ ಭವೇತ್ ಸೊ ಇಂಥ ಒಂದು ಗಣಪತಿ ಸ್ಮರಣೆಯನ್ನು ಗೌರಿ ಗಣೇಶ ಹಬ್ಬವನ್ನು ಹೀಗೆ ಆಚರಿಸ್ಬೇಕು ಅನ್ನೋ ಸಂಸ್ಕಾರ ನಮ್ಮಲ್ಲಿದೆ ಗುರುಜಿ ನಾ ಅದೇ ರೀತಿಯಾಗಿ ಮಹತ್ವದ ಬಗ್ಗೆ ಪದ್ಧತಿಯ ಬಗ್ಗೆ ಮಂತ್ರದ ಬಗ್ಗೆ ತಿಳಿಸ್ಕೊಟ್ರಿ ಇನ್ನು ಅದೇ ರೀತಿಯಾಗಿ ಗೌರಿ ಗಣೇಶ ಹಬ್ಬವನ್ನ ಒಬ್ಬೊಬ್ರು ಮೂರು ದಿನಕ್ಕೆ ಬಿಡ್ತಾರೆ ಐದು ದಿನಕ್ಕೆ ಬಿಡ್ತಾರೆ ಅದೇ ರೀತಿಯಾಗಿ ವಿಸರ್ಜನೆಯ ಪದ್ಧತಿ ಯಾವ ರೀತಿಯಾಗಿರಬೇಕು ವಿಸರ್ಜನೆ ದಿನ ಏನೆಲ್ಲ ಪೂಜೆಯನ್ನ ಮಾಡಬೇಕು ಯಾವ ರೀತಿಯಾಗಿ ಗಣೇಶನಿಗೆ ನೈವೇದ್ಯವನ್ನ ಅರ್ಪಿಸಬೇಕು ಇದ್ರ ಬಗ್ಗೆ ನಾನು ಹೇಳ್ದ ಹಾಗೆ ಅಂಕಿತ ಈ ನೈವೇದ್ಯ ಮಾಡ್ತಕ್ಕಂಥದ್ದು ಗೌರಿಗೆ ದದಿಯನ್ನ ಅಂದ್ರೆ ಗಟ್ಟಿಯಾಗಿರ್ಬೇಕು ಮೊಸರನ್ನ ಉಪ್ಪು ಯಾವ ಕಾಲಕ್ಕೂ ಹುಳಿ ಅಥವಾ ಯಾವ ಕಾಲಕ್ಕೂ ಅದಕ್ಕೆ ಒಗ್ಗರಣೆ ಹಾಕಿರಬಾರ್ದು ಅದನ್ನು ಒಂದು ಬುತ್ತಿ ಕಟ್ಟಿ ಕೊಡಬೇಕು ನೀವು ಗಣಪತಿ ಮನೆಯಿಂದ ವಿಸರ್ಜನೆ ಮಾಡುವಾಗ ಗೌರಿಗೆ ಹಾಕಿರೋ ಗೆಜ್ಜೆ ವಸ್ತ್ರ ಗಮನ ಇಟ್ಕೊಳ್ಳಿ ಕಿತ್ಕೊಂಡು ಮಾಂಗಲ್ಯಂ ರಕ್ಷಣಾ ರಕ್ಷತೆ ಯಾರ್ಯಾರು ಹೆಣ್ಣುಮಕ್ಳು ಮದುವೆ ಆಗಿದ್ರು ಆ ಮಾಂಗಲ್ಯ ಕಟ್ಕೊಳ್ಳಿ ಗಂಡನ ಆಯಿಸು ಕ್ಷೀಣವಾಗಿರೋದು ಪರಿವರ್ತನೆ ಆಗುತ್ತೆ ನಂಬರ್ ಟು ಗಣಪತಿಗೆ ಹಾಕಿರೋ ಕಾಯನ್ನು ಏನು ಹೊಟ್ಟೆ ಮೇಲೆ ಹಾಕಿರ್ತೀವಿ ಕ್ಯಾಶ್ ಎತ್ತಿಟ್ಕೊಳ್ಳಿ ಪರಿವರ್ತನೆ ನಂಬರ್ ತ್ರೀ ಅವನಿಗೆ ಯಾವ ಕಾಲಕ್ಕೂ ಕೆಳ ಹಾಕಿರ್ತಕ್ಕಂಥದ್ದು ಬಾಳೆ ಎಲೆ ಅಮ್ಮನವ್ರಿಗೆ ಹಾಕಿರೋದು ಮುತಗ್ದೆಲೆ ಗೌರಿ ಮೇಲಿರಬೇಕು ಗಣಪತಿ ಕೆಳಗಿರಬೇಕು ಟೀ ಪಾಯ್ ಅಂತ ಒಂದು ಇಟ್ಕೊಳ್ಳಿ ಮಣೆ ಅದಕ್ಕೆ ಅಂತ ಇಟ್ಕೊಳ್ಳಿ ಪೂಜೆ ಪುನಸ್ಕಾರ ಮಾಡಿದಾಗ ಗೌರಿ ಗಣೇಶ ಹಬ್ಬ ಗೌರಿ ಫಸ್ಟ್ ಡೇ ಗಣಪತಿ ಸೆಕೆಂಡ್ ಡೇ ಅಕಸ್ಮಾತ್ ನಿಮಗೆ ಪದ್ಧತಿ ಇಲ್ದೇ ಸುಮ್ಮನೆ ಕೂಡಿಸ್ತಾ ಇದ್ದೀವಿ ಅಂದರೆ ಗೌರಿ ಗಣೇಶ ಎರಡು ಒಟ್ಟಿಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಅರ್ಚಕರಿಗೆ ಏನಾದರೂ ಸಂಭಾವನೆಯನ್ನು ಕೊಡಬೇಕು ಅಂದರೆ ನೀವೆಲ್ಲ ಏನು ಅಂದರೆ ಫಸ್ಟ್ ಕ್ಲಾಸ್ ಆಗಿರೋ ಪಂಚ ಶಲ್ಯ ಅವ್ನಿಗೆ ಯಥಾಶಕ್ತಿ ಇರ್ತಕ್ಕಂಥ ಬಡ ಮೂ ಬಡವಾಗಿರ್ತಕ್ಕಂಥ ಯಾವುದೋ ಹಳೇ ಬ್ರಾಹ್ಮಣ ಅಥವಾ ಊರಲ್ಲೆಲ್ಲೋ ಹಳ್ಳಿಯಾಗಿರ್ತಕ್ಕಂಥ ವಯಸ್ಸಾದವರು ಊಟಕ್ಕೆ ಗತಿ ಇರಲ್ಲ ಅಂಥವ್ರಿಗೆ ಹೋಗಿ ಹುಡುಕೊಂಡು ಹೋಗಿ ಈ ಸಂಭಾವನೆ ಸ್ವಯಂಪಾಕ ಅದಕ್ಕೆ ಬೇಕಾದ ಪದ್ಧತಿ ಸಂಭಾವನೆ ಜೊತೆಗೆ ನೀವೇನಾದರೂ ಕೊಡಬೇಕಂದ್ರೆ ಉಪದಯನ ಉಪಾಯನ ದಾನ ಅಂತ ಕರಿತೀವಿ ಉಪಾಯನಧಾನ ಅಂದರೆ ನೀವು ನೀನು ಏನು ಅವ್ನು ಕೊಡಬೇಕು ಅಂತಿದ್ದೆವು ಅಕ್ಕಿ ಬೇಳೆ ಈ ಥರದ್ದೆಲ್ಲ ಒಬ್ಬನಿಗೆ ಒಂದು ಸಂಸಾರಕ್ಕೆ ಆಗೋಷ್ಟು ಒಂದು ತಿಂಗಳಿಗಾಗೋಷ್ಟು ಕೊಡಬೇಕು ಸೊ ನಿಮ್ಗೆ ಆ ಮಧ್ಯತಿ ಇದ್ರೆ ಪಕ್ಕದಲ್ಲಿರೋ ಅರ್ಚಕ ಸಂಭಾವನೆ ಸಮೇತ ಅವನು ಆಲ್ರೆಡಿ ಪಂಚೆಗಳು ಒಂದು ಇಟ್ಕೊಂಡಿರ್ತಾನೆ ಎಲ್ಲಾರ ಮನೆಗೆ ಹೋಗಿ ಅವನಿಗೆ ನೀನು ಪಂಚೆ ಕೊಟ್ಟರೆ ಪ್ರಯೋಜನ ಇಲ್ಲ ಅವ್ನು ಯಾವಾಗ ಉಟ್ಕೊಂತ ನಿನ್ನ ಪಂಚೆ ಅವ್ನ ಪಂಚೆಗಳೆಲ್ಲ ಇಪ್ಪತ್ತು ಪಂಚೆ ಇರೋದು ಎಲ್ಲ ಹರಿದೋಗಿರೋದು ಆದ್ಮೇಲೆ ನಿನ್ನ ಪಂಚೆ ಆವಾಗ ನಿನಗೆ ಫಲ ವೇಸ್ಟ್ ಅನ್ನ ನೀನು ಕೊಟ್ಟಾಗ ಅವ್ನಿಗೆ ಹೊಟ್ಟೆ ಹಸುತ್ತಾ ಇರಬೇಕು ಅಂತ ಅವನು ಊಟ ಮಾಡಿದ ಇದು ಚೆನ್ನಾಗಿರಿ ಅಂತನಲ್ಲ ಆವಾಗ ತಕ್ಷಣ ಫಲ ಸಿಗುತ್ತೆ ಇಲ್ವಾ ಅವನು ಇಪ್ಪತ್ತು ಮೂಟೆಗಳು ಖಾಲಿ ಆದಮೇಲೆ ನೀವು ಏನು ಕೊಡೋ ಅಕ್ಕಿ ಇರುತ್ತಲ್ಲ ಆ ಉಪಾಯದಿಂದನ ದಾನ ಖಾಲಿ ಆಗೋ ಸಮಯಕ್ಕೆ ಅವನು ಯಾವತ್ತು ಕೂಡ ಮಾಡ್ತಾನೋ ಅದಕ್ಕೆ ಹೇಳೋದು ನೀವು ಕೊಟ್ಟಿದ್ದು ಉಪಾಯನ ದಾನ ಉಪಯೋಗ ಆಗೋವ್ರಿಗೆ ಅರ್ಥ ಆಯ್ತಾ ಯಾವ ಕಾಲಕ್ಕೂ ಅವ್ನಿಗೆ ಅನುಗ್ರಹ ಆಗೋನ್ ತಗೊಂಡು ಹೋಗಬೇಕು ಸರಿ ಮತ್ತೆ ಜ್ಞಾಪಿಸ್ತಾ ಇದ್ದೀನಿ ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ ಮರಿಬೇಡಿ ವಿಸ್ತಾರ ಟಿ ವಿ ಮುಖಾಂತರವಾಗಿ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ನಮಗೆಲ್ಲರಿಗೂ ಬೇಕಾಗಿರೋದು ಕಾಂಚನಂ ಕಾರ್ಯಸಿದ್ಧಿ ನಿಮಗೆಲ್ಲ ಒಂದು ರಹಸ್ಯ ಹೇಳ್ಕೊಡ್ತೀನಿ ನವೆಂಬರ್ ಹದಿನೈದನೇ ತಾರೀಕು ಜಗನ್ಮಾತೆ ಸ್ವತಃ ಸಾಕ್ಷಾತ್ ಮಹಾಲಕ್ಷ್ಮಿ ಅವಳು ಲಕ್ಷ್ಮೀ ನಾರಾಯಣನ ಸೇರೋ ಸಮಯದಲ್ಲಿ ಕೊಲ್ಲಾಪುರದಿಂದ ಸೇರ್ತಾ ಇದ್ದಾರೆ ಅದಕ್ಕೆ ಉತ್ಸವ ಮೂರ್ತಿ ಅಲ್ಲಿ ಹೋಗ್ತಾ ಇದ್ದಾರೆ ಈ ಅವಕಾಶ ಬೇರೆ 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 ಸ್ಟೇಟಲ್ಲಿ ದಕ್ಷಿಣಕ್ಕೆ ತಿರುಪತಿ ಡಿ ಡಿ ಅವರು ವ್ಯವಸ್ಥಿತವಾಗಿ ಮಾಡ್ತಾಯಿರ್ತಕ್ಕಂಥದ್ದು ಆಂಧ್ರಲ್ಲಿ ಹೈದರಾಬಾದ್ ಮಾಡ್ತಾರೆ ಪೂರ್ತಿಯಾಗಿ ತಮಿಳುನಾಡಲ್ಲಿ ಕೊಯಂಬತ್ತೂರು ಮಾಡ್ತಾರೆ ಬೆಂಗಳೂರಲ್ಲಿ ಹೆಚ್ ಎಮ್ ಟಿ ಲೇಔಟಲ್ಲಿ ಬೆಂಗಳೂರಲ್ಲಿ ಮಾಡ್ತಾರೆ ಹತ್ರ ಹೆಚ್ ಎಮ್ ಟಿ ಲೇಔಟಲ್ಲಿ ಪ್ರಸನ್ನ ವೀರಾಂಜನೆಯ ದೇವಸ್ಥಾನ ಪ್ರಸನ್ನ ವೀರಾಂಜನೆ ದೇವಸ್ಥಾನದ ಒಳಗಡೆನೇ ಮಾಡ್ತಾರೆ ಅಲ್ಲಿ ಪ್ರಸಾದ ಅಂತಿರ್ತಾನೆ ಆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಂಸ್ಥೆಯಲ್ಲಿ ನೀವು ಹೋಗಿ ಕೇಳ್ಕೊಳ್ಳತಕ್ಕಂಥದ್ದು ಇದಕ್ಕೆ ಏನು ಅಂದರೆ ಹದಿನೈದನೇ ತಾರೀಕು ನವಂಬರ್ ಪೌರ್ಣಿಮೆ ಜ್ಞಾಪಕ ಇಟ್ಕೊಳ್ಳಿ ಶುಕ್ರವಾರ ಕಮಲ ಪುಷ್ಪ ಮಹಾಯಾಗ ಮಹಾಲಕ್ಷ್ಮಿಯ ಕಮಲ ಪುಷ್ಪ ಮಹಾಯಾಗಂದರೆ ಪುಷ್ಪಗಳನ್ನು ಹಾಕೋದು ಒಂದು ಹೋಮಕ್ಕೆ ಎಷ್ಟು ಗೊತ್ತಾ ಐದು ಲಕ್ಷ ಮೂರು ಲಕ್ಷ ಯಾರು ಮಾಡಿಸ್ತಾರೆ ಬರೀ ಮಿನಿಸ್ಟ್ರುಗಳು ಸಾಹುಕರರು ಕೊಟಾರೇಶ್ವರು ಮಾಡಿಸ್ತಾರೆ ನಾವುಗಳು ಮಾಡೋಕ್ಕಾಗಲ್ಲ ಸೌಮ್ಯವಾಗಿ ಹೋಗ್ತಕ್ಕಂಥದ್ದು ಸಾಮೂಹಿಕದಲ್ಲಿ ಮಾಡ್ಕೊಳ್ಳೋ ಅವಕಾಶ ಇದೆಯಾ ನಾವು ಯಥಾಶಕ್ತಿಗೆ ಹೋಗಿ ಆ ಪೂಜೆಯನ್ನು ಅಟ್ಲೀಸ್ಟ್ ಭಾಗಗೊಳ್ಕೊಂಡು ಕಮಲ ಹೂವನ್ನು ಜಯಂತುಪ್ತದಲ್ಲಿದ್ದು ಹೋಮಕ್ಕೆ ಹಾಕಿ ಗರ್ಪಣೆ ಸೊ ಅಟ್ಲೀಸ್ಟ್ ನೋಡೋಕ್ಕೆ ಹೋಗಿ ಕಾಣಿಕೆಯನ್ನು ಹಿತಾಶಕ್ತಿ ಹಾಕಿ ಹೋಮಕ್ಕೆ ಏನು ಬೇಕೋ ಕೊಟ್ಟು ಅನುದಾನಕ್ಕೆ ಏನು ಬೇಕೋ ಕೊಟ್ಟಾಗ ಏನಾಗುತ್ತೆ ಆ ಪರಿಪೂರ್ಣವಾಗಿ ಲಕ್ಷ್ಮೀ ಪ್ರಾಕಾಶ ಆಗುತ್ತೆ ಸೊ ಟಿ ಟಿ ಡಿ ಅವರು ಲಕ್ಷ್ಮೀನಾರಾಯಣ ಸಂಗಮವಾಗೋ ದಿನ ನವೆಂಬರ್ ಫಿಫ್ಟೀನ್ ತಲೆಲ್ಲಾಕೊಂಬಿಡಿ ಪೌರ್ಣಮಿ ಬೇರೆ ಯಾವತ್ತು ಪೂರ್ಣ ಚಂದ್ರ ಯಾರು ಹೋಮಕ್ಕೆ ಅಟೆಂಡ್ ಮಾಡ್ತೀರಾ ಬೆಳಗ್ಗೆ ಬೆಳಗ್ಗೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಒಳಗೆ ಆಗೋಗುತ್ತೆ ಎಲ್ಲ ಪೂರ್ಣಗಳ ಕೆಲಸಗಳಾಗುತ್ತೆ ಇದಕ್ಕೆಲ್ಲ ಮೊದಲೇ ಹೋಗಿ ನೀವು ಮಾಡ್ಕೊಳ್ಳಾಗಿದೆ ಡೀಟೇಲ್ಸ್ ಕೇಳಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ ಬೆಂಗಳೂರು ಹೆಚ್ ಎಮ್ ಟಿ ಲೇಔಟು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹೆಚ್ ಎಮ್ ಟಿ ಲೌಟಲ್ಲಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರಸಾದ್ ಅಂತ ಇರ್ತಾರೆ ಅಲ್ಲಿ ಹೋಗಿ ಕೇಳಿಕೊಂಡ್ರೆ ಅಲ್ಲಿ ನಂಬರ್ ಗಿಂಬರಲ್ಲಿ ಡೀಟೇಲ್ಸ್ ಕೊಡ್ತಾರೆ ನೀವು ಕೇಳಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಡೀಟೇಲ್ಸ್ ಏನಾದರೂ ಕೇಳಿದ್ರೆ ನೀವು ಫೋನ್ಗಳು ಮಾಡ್ಕೊಂಡು ಕೇಳ್ಕೊಬೋದು ಒಂದು ಎರಡನೇದು ತಿರುಪತಿಯಲ್ಲಿ ಮಾಡ್ತಕ್ಕಂಥ ವಿಶೇಷತೆ ತಿರುಪತಿಗೆ ಸೇರ್ತಕ್ಕಂಥವ್ರು ಅಷ್ಟೃಶ್ಯಲ್ಲಿ ನಾವು ಹೋಗಿ ದರ್ಶನ ಮಾಡೋಕ್ಕಾಗಲ್ಲ ಹೈದರಾಬಾದಲ್ಲಿ ಹೋಗಬೇಕು ಅಂದರೆ ಅಲ್ಲಿರ್ತಕ್ಕಂಥ ಕಂಚಿ ಮಠದಲ್ಲಿ ಮಾಡ್ತಾರೆ ಕೋಯಂಬತ್ತೂರಲ್ಲಿ ಮಾಡ್ತಕ್ಕಂಥದ್ದು ಕಾಳಿ ದೇವಸ್ಥಾನ ಅಂತಿದೆ ಅಲ್ಲಿ ಮಾಡ್ತಾರೆ ಸೊ ಬೇರೆ 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 ಕಡೆಯಲ್ಲಿ ಮಾಡ್ತಾರೆ ಮಹಾರಾಷ್ಟ್ರಲ್ಲಿ ಗಣಪತಿ ದೇವಸ್ಥಾನ ಅಷ್ಟು ಗಣಪತಿ ವಿನಾಯಕ ಟೆಂಪಲ್ ಅಂತಿದೆ ಅಲ್ಲಿ ಮಾಡ್ತಾರೆ ಸೊ ಇವರೆಲ್ಲ ಬೇರೆ ಬೇರೆ ಕಡೆ ಬೆಂಗಳೂರಿನಿಂದ ಟಿ ಟಿ ಡಿ ಅವರು ಆರ್ಪಾಡಿ ಮಾಡೋದರಿಂದ ನೀವುಗಳಲ್ಲಿ ಹೋದಾಗ ಒಬ್ಬರೆಲ್ಲ ಒಬ್ಬರು ಆರ್ಗನೈಸ್ ಮಾಡಿದಾಗ ನಮಗೊಂದು ಅವಕಾಶ ಸೊ ನಿಮಗೆ ಆ ಲಕ್ಷ್ಮೀ ಕೃಪಾಶೀರ್ವಾದ ಆಗಲಿ ಧನ ಪ್ರಾಪ್ತಿ ಆಗಲಿ ಆರೋಗ್ಯ ಪ್ರಾಪ್ತಿಯಾಗಲಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಹಬ್ಬದ ವಾತಾವರಣ ವಿಸ್ತಾರ ಮುಖಾಂತರವಾಗಿ ನಾವು ಆ ಶುಭಾಶಯಗಳನ್ನು ಕೋರ್ತಕ್ಕಂಥ ಅವಕಾಶಗಳು ಸಾಕಷ್ಟಿವೆ ನೀವೆಲ್ರಿಗೂ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯಾಗಿ ಈ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿರಲಿ ರಾಷ್ಟ್ರದಲ್ಲಿರತಕ್ಕಂಥ ಪ್ರಧಾನಮಂತ್ರಿಗಳು ಚೆನ್ನಾಗಿರಲಿ ನಮ್ಮ ದೇಶ ಸುಭಿಕ್ಷವಾಗಿರಲಿ ಯಾಕೆಂದರೆ ಇನ್ನೇನು ಕಲಿಯುಗ ಕಾಲಿಟ್ಬಿಟ್ಟೀವಿ ಸತ್ಯಯುಗ ಬಂದೇ ಬಿಡ್ತಿದೆ ಎಲ್ಲ ಕರೆಕ್ಟಾಗಿ ಎರಡು ಸಾವಿರದ ಮೂವತ್ತೆರಡಕ್ಕೆ ನಮ್ಮ ಮೇಲೆ ಇಪ್ಪತ್ತೆಂಟು ವಿಶೇಷವಾಗಿರ್ತಕ್ಕಂಥ ಮುಸ್ಲಿಂ ರಾಷ್ಟ್ರಗಳು ನಮ್ಮ ಮೇಲೆ ದಾಳಿ ಮಾಡೋದು ಸತ ಸಿದ್ಧ ಬರೆದಿಟ್ಕೊಳ್ಳಿ ಅದಕ್ಕೆ ಇಂಥ ದಾಳಿ ಆಗುವ ಸಮಯಕ್ಕೆ ಮೊದಲೇ ದೇವರುಗಳನ್ನೆಲ್ಲ ಈ ಹಬ್ಬಗಳು ಬಂದಾಗ ಅಟ್ಲೀಸ್ಟ್ ಕೇಳಿಕೊಂಡು ನಾನೊಬ್ಬನೇ ಚೆನ್ನಾಗೋದಲ್ಲ ಲೋಕವೆಲ್ಲ ಸುಭಿಕ್ಷವಾಗಿರಲಿ ಲೋಕ ಸಮಸ್ತಾ ಸುಖಿನೋಭವಂತು ಅಂತ ಕೇಳ್ಕೊಳ್ಳದೆ ನಮ್ಮ ಭಾಗ್ಯ ಈ ಒಂಥ ಅಹೋಭಾಗ್ಯದ ಮುಖಾಂತರ ನಾವು ಕೇಳ್ಕೊಳ್ಳೋಕ್ಕೆ ನಿಮಗೆಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ತೀವ್ರ ಮುಖಾಂತರ ಹೇಳ್ತಾ ಗುರುಜಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅದರ ಮಹತ್ವ ಮತ್ತೆ ಪೂಜೆಯನ್ನ ಯಾವ ರೀತಿಯಾಗಿ ಮಾಡಬೇಕು ವಿಸರ್ಜನೆ ಕೂಡ ಯಾವ ರೀತಿಯಾಗಿ ಮಾಡಬೇಕು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ನಿಮ್ಗೂ ಕೂಡ ಧನ್ಯವಾದಗಳು ಮತ್ತೊಮ್ಮೆ ನಿಮ್ಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ